ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾರ್ಥ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್ಕಾರ 9,000 ಕೋಟಿ ರೂಪಾಯಿಗಳ ಸಾಲದಲ್ಲಿದೆಯಂತೆ. ಕಾರಣ ಏನು ಅಂತ ಕೇಳಿದರೆ, ಇಲ್ಲಿನ ಆಸ್ಪತ್ರೆಗಳ ಉದ್ಧಾರಕ್ಕಾಗಿ ಅಥವಾ ರೈತರ ಉದ್ಧಾರಕ್ಕಾಗಿ ಹತ್ತ ಕಡೆಯಿಂದ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ರೆ, ಈಚೆ ಬದಿಯಲ್ಲಿ ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡಲಾಗ್ತಾ ಇದೆ, ಇನ್ನು ಕೆಲವು ಕಡೆಗಳಲ್ಲಿ ಆಸ್ಪತ್ರೆಯೋ ಇದು ಡ್ರೈನೇಜ್ ಏರಿಯೋ ಅನ್ನುವಂಥ ಅನುಮಾನ ಕೂಡ ಬರ್ತಾ ಇದೆ. ಸೊ ಇಂತಹದ್ದೇ ಒಂದು ಆಸ್ಪತ್ರೆ ಕುಂದಾಪುರದಲ್ಲಿದೆ, ಕುಂದಾಪುರದ ಸರ್ಕಾರಿ ಆಸ್ಪತ್ರೆ. ಇದೀಗ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಇಲ್ಲಿ ಕ್ಲೀನ್ ಇಲ್ಲ, ನೀರಿನಲ್ಲಿ ಹುಳಗಳು ಹುಟ್ಟಿಕೊಳ್ಳುವಷ್ಟರ ಮಟ್ಟಿಗೆ ಇಲ್ಲಿ ಅವ್ಯವಸ್ಥೆ ಇದೆ. ಅದರ ಜೊತೆಯಲ್ಲೇ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ, ವೈದ್ಯರು ಸಿಗುವುದಿಲ್ಲ, ಇನ್ನು ರೋಗಿಗಳು ಅತಂತ್ರ ಪರಿಸ್ಥಿತಿ. ಒಟ್ಟಾರೆ ಆಗಿ ಜನರಿಗೆ ಒಳಿತು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಾದರೆ ಸರ್ಕಾರಿ ಆಸ್ಪತ್ರೆ ಇದ್ದು ಏನು ಪ್ರಯೋಜನ? ಬಹುಶಃ ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದಾಗಿದ್ದ ಅಂತಹ ಸಮಸ್ಯೆ ಅಲ್ಲ, ಬದಲಿಗೆ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಅಂದಿನಿಂದ ಇಂದಿನವರೆಗೂ ಕೂಡ ಸರ್ಕಾರಿ ಆಸ್ಪತ್ರೆ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿನ ವೈದ್ಯರು ಅಲ್ಲಿನ ಅಧಿಕಾರಿಗಳ ನೆಗ್ಲಿಜೆನ್ಸಿಯನ್ನು ಮಾಡ್ತಾ ಇದ್ದಾರೆ. ಸೊ ಇದರ ವಿರುದ್ಧವಾಗಿ ಇವತ್ತು ಎರಡು ಸಂಘಟನೆಯ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆ ಆಯಿತು. ಇದೇ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಂದಿಗೆ ಇಬ್ಬರು ಗಣ್ಯರು ಕೂಡ ಇದ್ದಾರೆ. ಮೊದಲನೇದಾಗಿ ಜಿಲ್ಲಾ ಕಾರ್ಮಿಕ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂತಹ ರವಿಶೆಟ್ಟಿ ಅವರು ನಮ್ಮೊಂದಿಗೆ ಇದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂತಹ ಅನ್ಸರ್ ಅಹಮದ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರವಿಶೆಟ್ಟಿ ಅವರಲ್ಲಿ, ಸೊ ಇವತ್ತು ಅಥವಾ ಬಹುಶಃ ಸುಮಾರು ಒಂದು 6 ತಿಂಗಳಿಂದ ಈ ಆಸ್ಪತ್ರೆ ವಾತಾವರಣವನ್ನು ತಾವಿಬ್ಬರು ಕೂಡ ಗಮನಿಸ್ತಾ ಇದ್ದೀರಾ. ತಮ್ಮ ಬಾಯಿಂದ ಬೇಕಾಗ್ತದೆ, ಇವತ್ತು ಜನರ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ, ಇದರ ನಡುವೆ ತಾವು ಹೇಳಿ ಯಾವ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿ ಇದೆ ಸರ್? ಈಗ ನಮಗೆ ಇದು ಈ ಕೆಲವು ಬಹಳ ಹಿಂದಿನಿಂದ ಇರಬಹುದು ಈ ಸಮಸ್ಯೆ, ಆದರೆ ನಮ್ಮ ಗಮನಕ್ಕೆ ಬಂದು ಒಂದು 6 ತಿಂಗಳಿನಿಂದ ನಮಗೆ ಹೆಚ್ಚಾಗಿ ಅಲ್ಲಿಂದ ಅಲ್ಲಿಯ ಒಂದು ವೈದ್ಯರ ಸರಿಯಾಗಿ ನೋಡ್ಕೋತಾ ಇಲ್ಲ ಮತ್ತು ಅಲ್ಲಿ ಸ್ವಚ್ಛತೆ ಇಲ್ಲ ಅನ್ನೋ ಒಂದು ದೂರುಗಳು ಬರ್ತಾ ಇತ್ತು. ಈ ದೂರಿನನ್ವಯನೇ ನಾವೇನು ಮಾಡಿದ್ವಿ ಅಂತೇಳಿದರೆ, ಅಜ್ಜರಕಾಡು ಹಾಸ್ಪಿಟ್ಲು ಇದರ ಸಮಯದಲ್ಲಿ ಡಿ ಎಚ್ ಒ ಅವರಿಗೆ ಮನವಿ ಕೊಟ್ಟು ಎಲ್ಲ ಹಾಸ್ಪಿಟ್ಲ್ಗಳು, ನಿಮ್ಮ ಇದರಲ್ಲಿ ಬರುವ ಎಲ್ಲ ಹಾಸ್ಪಿಟ್ಲ್ಗಳನ್ನು ಸ್ವಚ್ಛತೆ ಮತ್ತು ವೈದ್ಯಾಧಿಕಾರಿಗಳ ವೈದ್ಯರು ತಕ್ಷಣವಾಗಿ ಇರುವಂತೆ ಒಂದು ಇದನ್ನು ಸೂಚನೆಯನ್ನು ನೀಡಿ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಮನವಿಗಳು ಕೂಡ ಕೊಟ್ಟಿದ್ವಿ ನಾವು. ಆದರೆ ಅದನ್ನು ತಿರುಗಾ ತಿರುಗಾ ಅವರು ಅದೇ ಸಮಸ್ಯೆಗಳು ಮತ್ತೆ ಮತ್ತೆ ಬರ್ತಾ ಇದ್ದಾವಾಗ ಇವತ್ತು ಒಂದು ಸಮಸ್ಯೆ, ಅತಿ ದೊಡ್ಡ ಸಮಸ್ಯೆ ಬಂದಿದ್ದರಿಂದ ನಾವು ಅಲ್ಲಿ ಹೋಗಬೇಕಾಯಿತು. ನಾವು ಹೋಗಿರೋದು ಬರೀ ವೀಕ್ಷಕರಾಗಿ ಹೋಗಿರೋದು, ಅಲ್ಲಿ ಹೋದ ಮೇಲೆ ಏನಾಗಿದೆಯೋ ಅದಕ್ಕೆಲ್ಲದಕ್ಕೂ ಅದಕ್ಕೆ ಅಲ್ಲಿಗೆ ಹೋದ ನಂತರ ಪ್ರತಿಭಟನೆ ಮಾಡಲೇಬೇಕಾಗಿರೋದಕ್ಕೆ ಅದು ಅವರೇ ಹೊಣೆ. ಅದು ಬಂದದ್ದಕ್ಕೆ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಅವರೇ ಹೊಣೆ. ಅದು ಅಂತ ಸ್ಥಿತಿ ನಿರ್ಮಾಣ ಆಗಿತ್ತು, ಯಾಕೆಂದರೆ ಎಂಥವ್ರಿಗೆ ಕೂಡ ಅಲ್ಲಿಯ ಒಂದು ಸ್ಥಿತಿಯನ್ನು ನೋಡಿದರೆ ಬಹಳ ಬೇಜಾರಾಗ್ತಾಯಿತ್ತು. ನಾವು ಒಳಗಡೆ ಹೋದ್ವಿ, ಅವರು ನೋಡುವ ಏನಾಗಿದೆ ಅಂತೇಳ್ಬಿಟ್ಟು ನಮ್ಮ ಅನ್ಸರ್ ಅಹಮದ್ ಅವರು ನನಗೆ ವಿಷಯ ತಿಳಿಸಿದರು, ಹೀಗೆ ಬನ್ನಿ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ನಾವೊಂದು ಸರ್ವ ಸಂಘಟನೆಯ ಮುಖಂಡರುಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಕಾರ್ಮಿಕರ ವೇದಿಕೆ ಹೋದ್ವಿ. ಹೋದವಾಗ ಹೋದ ತಕ್ಷಣವೇ ಎದುರುಗಡೆನೆ ಕೌಂಟರ್ನಲ್ಲೇ ಯಾರೂ ಇಲ್ಲ, ಪ್ರಥಮವಾಗಿ ವೆಲ್ಕಮ್ ಮಾಡಲಿಕ್ಕೆ ಅಂದರೆ ಅವರು ಕೂತ್ಕೊಂಡು ಏನು ಇವರು ರೋಗಿಗಳಿಗೆ ಎಮರ್ಜೆನ್ಸಿ ಆಯ್ತು, ಆಸ್ಪತ್ರೆಗೆ ಹೋಗ್ತೇನೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಒಳಗೆ ಹೋಗಿ ನೋಡ್ತೇವೆ. ಒಂದು ಮಹಿಳೆ, ಸಾಮಾನ್ಯ ಇಬ್ಬರು ರುದ್ರು ಅವರು ಗಂಡ ಹೆಂಡತಿ, ಆ ಹೆಂಗಸಿನ ತಲೆಗೆ ಯಾವುದೋ ಒಂದು ಏಟೇನೋ ಆಗಿದ್ದು, ಬೆಳಗ್ಗೆ ಬಂದಿದ್ದಾರೆ. ಬಂದರೆ ಅವರನ್ನು ಏನು ಚೀಟಿ ಒಂದು ಕೊಟ್ಟಿದ್ದಾರೆ, 10 ರೂಪಾಯಿದೇನೋ ತೊಗೊಂಡು ಚೀಟಿ ಕೊಟ್ಟಿದ್ದಾರೆ. ಯಾವ ಡಾಕ್ಟ್ರು ಬರ್ತಾರೆ ರೂಮ್ ನಂಬರ್ 6 ಹೋಗಿರಿ ಅಂತ ಹೇಳಿದ್ರಂತೆ. ರೂಮ್ ನಂಬರ್ 6 3:30 ಹೋದರೂ ಪಾಪ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಪರಿಸ್ಥಿತಿ ನೋಡಿದರೆ ಎಂಥವನಿಗೂ, ಮಾನವೀಯತೆ ಇರೋನಿಗೆ ಎಂಥವನಿಗೂ. ಇವತ್ತು ಕೋಟಿಗಟ್ಟಲೆ ಹಣ ಇದ್ದಿದ್ರೆ ಅಲ್ಲಿ ಹೋಗಿ ಅಷ್ಟು ಹೊತ್ತು ಕಾಯ್ತಾ ಇರಲಿಲ್ಲ. ಇವತ್ತು ಆಸ್ಪತ್ರೆಗೆ ಬದುಕಬೇಕು ಅನ್ನುವಂತ ಆಸೆ ಇದೆ, ಆಸ್ಪತ್ರೆಗೆ ಹಾಕ್ಲಿಕ್ಕೆ ದುಡ್ಡಿಲ್ಲ ಅನ್ನುವ ಕಾರಣಕ್ಕಾಗಿ ಅಷ್ಟು ಜನರು ವ್ಯಥೆಯಿಂದ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಇದಕ್ಕೆ ಸ್ಪಂದಿಸುವುದಿಲ್ಲ ಅಂತ ಹೇಳಿದ್ರೆ, ನೀವು ಹೇಳ್ದಾಗ ನಿಜ ಕೂಡ ಇದು ಕಡೆಪಕ್ಷ ಮಾನವೀಯತೆ ಇಲ್ಲ ಅಂತ ಹೇಳ್ಬೋದು. ಅನ್ಸರ್ ಅಹಮದ್ ರವರಲ್ಲಿ ಅಲ್ಲಿನ ನೀರಿನ ಅಥವಾ ಇವತ್ತು ತಮ್ಮ ಪ್ರತಿಭಟನೆಯಲ್ಲಿ ಇನ್ನೂ ಒಂದು ಮಾತುಗಳನ್ನು ತಾವು ಆಡಿದ್ರಿ, ಇಲ್ಲಿ ಶುಚಿತ್ವ ಇಲ್ಲ ಅಂತ. ಯಾವ ರೀತಿಯಾಗಿ? ಖಂಡಿತವಾಗಿ ನಾವು ಒಳಗಡೆ ಹೋದಾಗ ಎಲ್ಲ ಮಾತುಕತೆ ಆಯಿತು. ಇವ್ರು ಹೇಳಿದಾಗ ಒಂದು ಪ್ರಾಯದವರು ವೃದ್ಧರಿದ್ದರು, ಅವರಿಗೆ ಸಂಬಂಧಪಟ್ಟ ಡಾಕ್ಟ್ರಿಂದ ನಾವು ಚಿಕಿತ್ಸೆ ಮಾಡಿಸಿದ್ವಿ. ಅದರ ನಂತರ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ,
ಅದರಲ್ಲಿ ಮೇಲೆ ಹೋಗಿ ನೋಡಿದಾಗ ಅದರ ಕೆಳಗೆ ಕಮ್ಮಿಯಿಂದ ಕಮ್ಮಿ ಒಂದೂವರೆ ಇಂಚ್ ಮಣ್ಣು ನಿಂತಿದೆ. ಅದೇ ನೀರನ್ನಲ್ಲಿ ರೋಗಿಗಳು ಕುಡಿತಾ ಇದ್ದಾರೆ. ಅದರ ನಂತರ ನೆಕ್ಸ್ಟ್ ಹಿಂದ್ಗಡೆ ಹೋಗಿ ನೋಡಿದಾಗ ಎಲ್ಲ ಕಾಲುವೆಗಳಲ್ಲಿ ಫುಲ್ಲು ನೀರು, ಅದರಲ್ಲಿ ಹುಳಗಳು. ಅಲ್ಲಿ ಎಲ್ಲ ಒಂದು ಕಡೆ ನಾನು ಒಂದು ಬೋರ್ಡ್ ನೋಡಿದೆ, ಮಲೇರಿಯಾ ತಡೆಯಿರಿ ಅಂತೇಳಿ. ಬಹುಶಃ ಡಾಕ್ಟರ್ ಆ ನೀರುಗಳನ್ನು ಕುಡಿಯುವುದಿಲ್ಲ, ಹಾಗಾಗಿ ಅದು ಆ ಪರಿಸ್ಥಿತಿ. ನಾವು ಒಂದು ಗ್ಲಾಸಲ್ಲಿ ಆ ನೀರನ್ನು ತೆಗೆದು ಡಾಕ್ಟರ್ ಸರ್ಜನ್ ಅವ್ರಿಗೆ ಒತ್ತಾಯ ಮಾಡಿದ್ವಿ, ನೀವು ರೋಗಿಗಳಿಗೆ ನೀರು ಕುಡಿಸ್ತೀರಿ, ನೀವೀಗ ನಮ್ಮ ಹತ್ರ ಕುಡಿಬೇಕಂತೇಳಿ. ಅವರು ಕುಡಿಲಿಕ್ಕೆ ಒಪ್ಪಲಿಲ್ಲ ಅವರು. ನಾನು ಆ ನೀರು ಕುಡಿಯುವುದಿಲ್ಲ ಅಂತ ಹೇಳಿದರು. ಅಂದರೆ ಆ ನೀರಿನ ಮೇಲೆ ಅವರ ಆಸ್ಪತ್ರೆ ನೀರಿನ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ ಅಂತ ಪರಿಸ್ಥಿತಿ. ಅದೇನಿದೆ ಎಲ್ಲ ಒಂದು ಕಡೆ ಮಲೇರಿಯಾ ತಡೆಯಿರಿ ಅಂತ ಬೋರ್ಡ್ ಇದೆ, ಅಲ್ಲಿಂದ. ಅಲ್ಲ, ಇದು ಆಸ್ಪತ್ರೆಯ ಬಗ್ಗೆ ತಾವು ಮಾತಾಡ್ತಿದ್ದೀರೋ ಅಥವಾ ಬೇರೆ ಯಾವುದೋ ಬಗ್ಗೆ ಅಂತ ಹೇಳ್ಬೋದು? ಅಲ್ಲ, ಆಸ್ಪತ್ರೆ ಅಂತ ಹೇಳಿದ್ರೆ ಬರುವಂತಹ ರೋಗಿಗಳಿಗೆ ಆರೋಗ್ಯದ ಸಮಸ್ಯೆ ಏನಿದೆ ಅದನ್ನು ನಿವಾರಿಸ್ಲಿಕ್ಕಿರುವಂತದ್ದು. ಇಲ್ಲಿ ಬಹುಶಃ ಆಸ್ಪತ್ರೆಗಳೇ ಅನಾರೋಗ್ಯವನ್ನು ತಂದಿಡ್ತವೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಅನಾರೋಗ್ಯದ ಆಸ್ಪತ್ರೆ ಅಂತಾನೆ. ಅಲ್ಲೊಂದು ಕೆಟ್ಟದ ಆಂಬ್ಯುಲೆನ್ಸ್ ನೀವು ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದೀರಿ, ಅದರ ಪಕ್ಕಕ್ಕೆ ಒಂದು ಏನೋ ಕ್ರೇಟ್ ಇದೆ, ಒಂದು 8-10 ಕ್ರೇಟ್ಸ್ ಇಟ್ಟಿದ್ದಾರೆ. ಅದರಲ್ಲಿ ಏನೋ ಊಟದ ಸಾಮಾನು, ಏನೋ ಸಿರಿಂಜಲ್ ಹಾಕಿದ್ದಾರೆ. ಅದರಲ್ಲಿ ನೀರು ಕೆಳಗೆ ಇಳಿದು ಅದು ಕೊಳೆದು ನಾರ್ತಾ ಇದೆ. ಅದು ಸಾಧಾರಣ ನನ್ನ ನೋಡೋ ಮಟ್ಟದೊಂದು 15 ದಿವಸಕ್ಕಿಂತ ಮೇಲಾಗಿರ್ಬೋದು ಇಟ್ಟು. ಹೋಗ್ಲಿಕ್ಕೆ ಆಗೋದಿಲ್ಲ ಒಟ್ಟಾರಕ್ಕೆ, ಅಂಥ ಪರಿಸ್ಥಿತಿ ಇದೆ. ನಂತರ ಆಪರೇಷನ್ ಆದ ಕೆಲವು ವಾರ್ಡಿಗೆ ಹಾಕುವಂಥ ಬಟ್ಟೆಗಳನ್ನು ಹಿಂದ್ಗಡೆ ತಗೊಂಡೋಗಿ ಒಗೆಯುವ ಸ್ಥಳದಲ್ಲಿ ಇಟ್ಟಿದ್ದಾರೆ. ಅದು ಒಗೆಯೋದು 5 ದಿವಸ ಆಯ್ತಂತೆ. ಅಲ್ಲಿಗಂತೂ ಹೋಗ್ಲಿಕ್ಕೆ ಆಗೋದಿಲ್ಲ, ಮೂಗನ್ನು ಮುಚ್ಚಿ. ಹಾಗಾದ್ರೆ ಆಸ್ಪತ್ರೆಯಲ್ಲಿ ಈಗ ಏನು ಉಳಿದಿದೆ ಪ್ರಶ್ನೆ ಇದೆ. ಆಸ್ಪತ್ರೆಯಲ್ಲಿ ಏನು ಉಳಿದಿದೆ, ಸರ್ಕಾರಿ ಆಸ್ಪತ್ರೆ ಏನು ಇಲ್ಲ? ಏನು ಉಳಿದಿದ್ದಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಅಂದರೆ ಇದನ್ನು ನಾವು ಸ್ವಲ್ಪ ನಿಷ್ಠೂರವಾಗಿ ಹೇಳಬೇಕಾಗ್ತದೆ. ಕೆಲವು ಡಾಕ್ಟರ್ ಈಗೋಸ್ ಉಳಿದಿದೆ ಬಿಟ್ರೆ ಬೇರೆ ಇನ್ಯಾವುದು ಉಳಿದಾಗ ಕಾಣ್ತಾ ಇಲ್ಲ. ಸರ್ವಾಧಿಕಾರ ಪಕ್ಷ ವಸ್ತ್ರಗಳನ್ನು ಒಗಿಲಿಕ್ಕೆ ಅಲ್ಲಿ ಜನ ಇಲ್ಲ. ಆಸ್ಪತ್ರೆಯಲ್ಲಿ ವಸ್ತ್ರಗಳನ್ನು ಒಗಿಲಿಕ್ಕೆ ಜನ ಇಲ್ಲ. ಟ್ಯಾಂಕಲ್ಲಿ ಇರ್ತಕ್ಕಂಥ ಮಣ್ಣನ್ನು ಶುಚಿಗೊಳಿಸ್ಲಿಕ್ಕೆ ಜನ ಇಲ್ಲ. ಕುಡಿಯುವಂತ ನೀರು ಯಾವ ರೀತಿ ಇದೆ ಅದಕ್ಕೆ ಜನ ಇಲ್ಲ. ರಿಸೆಪ್ಷನ್ ಅಲ್ಲಿ ಯಾರೂ ಇಲ್ಲ. ರೋಗಿ ಬಂದು ಕೂತ್ಕೊಂಡ್ರೆ ಡಾಕ್ಟರ್ ಅವರನ್ನ ವಿಚಾರಿಸುವುದಿಲ್ಲ, ನರ್ಸ್ಗಳಿಗೆ ಗತಿ ಇಲ್ಲ. ಹಾಗಾದ್ರೆ ಆಸ್ಪತ್ರೆ ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತಾರೆ? ಇದು ನೀವು ಏನ್ ಹೇಳಿದ್ರು, ಇದೆಲ್ಲದೂ ಇದೆ ಫೈಲ್ ನಲ್ಲಿ ಮಾತ್ರ. ಸ್ಯಾಲರಿ ಕೂಡ ಬರ್ತದೆ. ಹೌದೌದು, ಅದು ಬರ್ತದೆ. ಅದು ಯಾವುದೇ ಅಂತಂದ್ರೆ ಒಂದು ಪೇಷಂಟ್ ಫೋನ್ ಮಾಡಿ ನಮ್ಗೆ ಒಂದು ಸಮಸ್ಯೆ ಹೇಳ್ಕೊಂಡಾಗ ಇವತ್ತು ನಿಜವಾಗಿ ಇಲ್ಲಿ ಅಲ್ಲಿ ಏನೇನು ಘಟನೆ ನಡೆಯಿತೋ, ಏನು ಪ್ರತಿಭಟನೆ ನಡೆಯಿತೋ, ಅದೆಲ್ಲದಕ್ಕೂ ಆ ಆಸ್ಪತ್ರೆ ಸಿಬ್ಬಂದಿಗಳೇ ಕಾರಣಕರ್ತರು. ಯಾಕಂತಂದರೆ ಮೊದಲು ಆ ಒಬ್ಬ ರೋಗಿ ಕಡೆಯವರು ನನಗೆ ಫೋನ್ ಮಾಡಿದಾಗ ನಾನು ನಮ್ಮ ಹಾಸ್ಪಿಟಲ್ಗೆ ಫೋನ್ ಮಾಡಿದೆ ಲ್ಯಾಂಡ್ಲೈನ್ ನಂಬರ್ಗೆ, ಮೇಡಮ್ ಅಲ್ಲಿ ಸರ್ಜನ್ ಸಾಹೇಬ್ರ ನಂಬರ್ ಕೊಡಿ ಅಂದೆ. ಅವ್ರು ಹೇಳಿದ್ರು ಸರ್ಜನ್ ಅವರ ನಂಬರ್ ನಮ್ಮ ಹತ್ರ ಇಲ್ಲ, ಮತ್ತು ಆ ರೋಗಿ ಸಂಬಂಧಪಟ್ಟಂಥ ಅವ್ರ ವಿಷಯದಲ್ಲಿ ಮಾತಾಡಿದೆ, ಅವರಿಗೇನು ಸ್ವಲ್ಪ ಸ್ಪಂದಿಸಿ ಅವ್ರ ಸಮಸ್ಯೆಗೆ ಅವರಿಗೇನು ಡ್ರೆಸ್ಸಿಂಗ್ ಮಾಡಲಿಕ್ಕೆ ಇದೆ, ಸ್ಪಂದಿಸಿ ಅಂತ ಹೇಳೋದಕ್ಕೆ ಅದು ನಾವು ಮಾಡಲಿಕ್ಕೆ ಬರೋದಿಲ್ಲ, ಅದು ಸರ್ಜನ್ ಸಾಹೇಬರೇ ಬರಬೇಕಂದ್ರು. ಅದು ಯಾವಾಗ ಇವತ್ತು ಬರೋದಿಲ್ಲ, ಇವತ್ತು ಕೋರ್ಟಿಗೆ ಹೋಗಿದ್ರೆ ನಾಳೆ ಬರ್ತಾರೆ, ತೊಂದರೆ ಇಲ್ಲಮ್ಮ. ನಾನು ಸರ್ಜನ್ ಸಾಹೇಬರ ಮಾತಾಡ್ತೇನೆ. ಇದೇ ರೀತಿ ಯಾವುದೋ ಪೇಷಂಟ್ ಕೇಸ್ ಆಗಿರ್ಬೇಕೇನೋ, ಅದೇ ನಮಗೆ ನೋಡ್ಕೊಳ್ತಾ ಇಲ್ಲ ಅಂತ. ಖಂಡಿತ, ನೀವು ಸರ್ಜನ್ ಸಾಹೇಬ್ರ ನಂಬರ್ ಕೊಡಿ ಅಂದರೆ ಅವ್ರು ನಿಷ್ಠುರವಾಗಿ ಸರ್ಜನ್ ಸಾಹೇಬ್ರ ನಂಬರ್ ಕೊಡಲಿಕ್ಕೆ ನಾವಿಲ್ಲಿ ಕೂತ್ಕೊಂಡೋದಲ್ಲ ಅಂತ ಫೋನ್ ಇಟ್ಟುಬಿಟ್ರು. ಒಂದು ವೇಳೆ ಅವ್ರು ಸರ್ಜನ್ ಸಾಹೇಬ್ರ ನಂಬರ್ ಕೊಡ್ತಾ ಇದ್ರೆ ನಾವು ಸರ್ಜನ್ ಅವ್ರ ಹತ್ರ ಮಾತಾಡ್ತಿದ್ದು ಅಲ್ಲಿಗೆ ಸುಖಾಂತ ಆಗ್ತಿತ್ತದು. ನಾವು ಅಲ್ಲಿವರೆಗೆ ಹೋಗೋ ಪ್ರಶ್ನೆ ಬರ್ತಿರ್ಲಿಲ್ಲ. ಮಟ್ಟಿಗೆ ನಿರ್ಲಕ್ಷ್ಯ. ನಮಗೆ ಸ್ಯಾಲ್ರಿ ಬರ್ತದೆ ಸ್ವಾಮಿ, ಸರಕಾರದಿಂದ ನಮಗೆ ಅಪಾಯಿಂಟ್ ಮಾಡಿದ್ದಾರೆ, ನಮಗೆ ಸ್ಯಾಲ್ರಿ ಬರ್ತದೆ. ನಿಮ್ಮನ್ನು ವಿಚಾರಿಸ್ಲಿಕ್ಕೆ ಯಾರು ನೀವು? ನೀವು ಏನೋ ಬಂದು ದುಡ್ಡಿಲ್ಲದೆ ಬರ್ತಿದ್ದಾರೆ. ನೀವೇನು ಕೋಟ್ಯಾಧೀಶರಲ್ಲ, ಬಹುಶಃ ಕೋಟ್ಯಾಧೀಶರಾಗಿದ್ರೆ ಅವ್ರು ಸ್ಪಂದಿಸ್ತಾ ಇದ್ರೆ. ದುಡ್ಡಿಲ್ಲದೆ ಬರ್ತಕ್ಕಂಥ ವ್ಯಕ್ತಿಗಳು ಅವ್ರ ಹತ್ರ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ. ನಿಮ್ಮ ಪ್ರತಿಯೊಂದು ಅಲ್ಲಿ ನಡೆದಿರೋ ಪ್ರತಿಯೊಂದು ಚಿತ್ರಣವನ್ನು ಮಾಧ್ಯಮದವರು ಅದನ್ನ ಚಿತ್ರೀಕರಿಸಿದ್ದಾರೆ. ಪ್ಲಸ್ ನಾವು ಕೂಡ ಅದನ್ನ ಇದು ಮಾಡಿದ್ದೇವೆ. ಯಾಕೆಂದ್ರೆ ಅಲ್ಲಿಯ ಒಂದು ಪರಿಸ್ಥಿತಿ ನಾವು ಎಲ್ಲಿದ್ದೇವೆ ಅಂತ ಒಂದ್ಸಲ ಖಂಡಿತವಾಗಿ ನಮ್ಮನ್ನು ಗರಬಡಿಸುತ್ತದೆ. ಆ ರೀತಿಯ ಪರಿಸ್ಥಿತಿ ಇದೆ. ನೀವು ಅಲ್ಲಿ ಹೋದಾಗ ಒಬ್ಬ ವೈದ್ಯಾಧಿಕಾರಿ ಅಥವಾ ಒಬ್ಬರು ವೈದ್ಯರು, ಇವಾಗ ನಾವು ಹೀಗೆ ಬರಬೇಕು ಅಂತೇಳಿದರೆ ಈಗ ನಾವು ನಮ್ಮದು ಆದಂಥ ಒಂದು ಶಾಲ್ ಹಾಕ್ಕೊಂಬಂದಿದ್ದೇವೆ. ಯಾಕೆಂದರೆ ಇದು ಒಂದು ನಮಗೆ ಇರುವಂಥದ್ದು ಒಂದು ಸೇಫ್ಟಿಗೆ. ಹಾಗೆ ಅಲ್ಲಿ ಅಧಿಕಾರಿಗಳಿಗೆ ಯೂನಿಫಾರ್ಮ್ಸ್ ಹಾಕಿಲ್ಲ ಯಾರು. ಅವರೆಲ್ಲರೂ ಅವ್ರದ್ದೇ ಆದಂಥ ಫ್ಯಾಷನ್ ಡ್ರೆಸ್ನಲ್ಲಿ ಬಂದಿದ್ದಾರೆ. ಒಂದು ಬೋರ್ಡ್ ಇಲ್ಲ, ಯಾರ್ದು ನಿಮ್ದು ಯಾರ್ದು ಹೆಸರು ನೋಡೋಣ ಅಂತ ಹೇಳಿದ್ರಿಲ್ಲ. ಸರ್, ನಾನು ಕೇಳ್ತಾ ಇರೋದು ಒಂದೇ, ಸರ್ಕಾರಿ ಅಧಿಕಾರಿಗಳಲ್ಲಿ ಪೊಲೀಸ್ ಅಧಿಕಾರಿನೂ ಇದ್ದಾರೆ, ಹಲವಾರು ಅಧಿಕಾರಿಗಳಿದ್ದಾರೆ, ಅವರಿಗೆ ಇದ್ದಿರುವಂಥ ಒಂದು ಸಿಸ್ಟಮು ಇವರಿಗೆ ಯಾಕಿಲ್ಲ? ಸಿಸ್ಟಮ್ ಇದೆ, ಯಾಕೆ ನಡೆಸ್ತಾ ಇಲ್ಲ ಅಲ್ಲಿ? ಇದನ್ನ ಕೇಳೋರು ಯಾರು? ಯಾಕೆಂದ್ರೆ ನಮ್ಮಂತವ್ರು ಕೇಳಕ್ ಹೋಗಿದ್ದೆ ಹೋದಾದ್ರೆ ನಮ್ಮನ್ನ ಗೂಂಡಗಳ ರೀತಿ ಮಾಡ್ತಾರೆ ಅವರು.
ನಾವು ಇದನ್ನು ನಿಯತ್ತಿಂದ ನಾವು ಕ್ಲೀನಾಗಿ ಕೇಳಲಿಕ್ಕೆ ಹೋಗಿದ್ದೆ ಹೋದಾದ್ರೆ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ ದುಷ್ಟರು, ಯಾರೋ ಇವರು ಗೂಂಡೆಗಳು ಬಂದಿದ್ದಾರೆ ಅನ್ನುವ ರೀತಿ ಅವ್ರ ಒಂದು ಇವತ್ತಿನ ಒಂದು ಅನುಭವ ನಮಗೆ ಯಾವ ರೀತಿ ಆಯ್ತಂದರೆ ಎಲ್ಲ ಒಂದು ಯಾವುದೋ ಒಂದು ಮಾಫಿಯಾಕ್ಕೆ ಹೋದಂಥ ಒಂದು ಅನುಭವ ಆಯಿತು ನಮಗೆ. ಇದೇನು ಇಷ್ಟೊಂದು ಇದರಲ್ಲಿ ಹೋದ್ವ ನಾವು, ಈ ಥರ ಉಂಟಾ ಆ ಥರ ಉಂಟಾ? ಒಬ್ಬ ಅಧಿಕಾರಿ ತಪ್ಪು ಮಾಡಿದ ಅಧಿಕಾರಿ ಸರ್ಜನ್ ಇದ್ದಾರೆ, ಸರ್ಜನ್ ಎದುರುಗಡೆ ಅವರ ಬಿಹೇವಿಯರ್ ಹೇಗಿದೆ ಅಂತೇಳಿದರೆ, ಏ ಅಲ್ಲ ರೀ ನಾನು ಇದ್ದೇನ್ರಿ, ನಮ್ಮ ಎದುರುಗಡೆ ಕಾರಲ್ಲಿ ಬಂದಿದ್ದು ನೋಡಿದ್ದೇವೆ ನಾವು. ಇಲ್ಲ, ಇವರು ಫೋನ್ ಮಾಡಿ, ಸರ್ಜನ್ ಫೋನ್ ಮಾಡಿ ಒಂದು ಅರ್ಧ ಗಂಟೆನಲ್ಲಿ ಬಂದಿದ್ದಾರೆ. ಬಂದ ವ್ಯಕ್ತಿ ಎಷ್ಟು ಇದರಲ್ಲಿ ಹೇಳ್ತಾರೆ ಅಂದರೆ ಬಹಳ ಪ್ರಭಾವಿ ವ್ಯಕ್ತಿ ಇರ್ಬೋದು ಅವರು, ಯಾಕಂದ್ರೆ ಅವರ ಒಂದು ಆಟಿಟ್ಯೂಡ್ ಅಲ್ಲಿ ಗೊತ್ತಾಗ್ತದೆ ಇವರೊಬ್ಬ ಏನು ಮಾಡ್ಕೊಂಡು ಪ್ರಭಾವಿ ವ್ಯಕ್ತಿ ನಡೆದುಕೊಂಡು ಹೋಗುದು. ಇಡೀ ಘಟನೆಯಲ್ಲಿ ಒಂದು ದೃಶ್ಯ ಮಾತ್ರ ನಮ್ಮೆಲ್ಲರನ್ನು ರೊಚ್ಚಿ ಕೆಬ್ಬಿಸಿದ್ದು ಒಂದೇ ಒಂದು ದೃಶ್ಯ. ಕಾಲಿಗೆ ಫ್ರಾಕ್ಚರ್ ಆಗಿತ್ತು ಒಬ್ಬರದು, ಅವರ 3 ದಿವಸದ ಮೊದಲು ಫ್ರಾಕ್ಚರ್ ಆಗಿದೆ. ಇಷ್ಟರವರೆಗೆ ಅವ್ರು ಎಕ್ಸ್ರೇ ಸಮೇತ ಮಾಡಿಲ್ಲ, ಖಾಲಿ ಪೇನ್ ಕಿಲ್ಲರ್ ಕೊಟ್ಟು ಕುಳಿಸ್ಕೊಳ್ಸಿದಾರಂತೆ. ನಿನ್ನೆ ಬೆಳಿಗ್ಗೆ ಎಕ್ಸ್ರೇ ಮಾಡಿದ್ದಾರೆ, ಎಕ್ಸ್ರೇಯಲ್ಲಿ ಫ್ರಾಕ್ಚರ್ ಅಂತ ಕಂಡು ಬಂದಿದೆ. ಇವತ್ತು ಬೆಳಿಗ್ಗೆ ಪ್ಲಾಸ್ಟರ್ ಹಾಕಿದ್ದಾರೆ. ಪ್ಲಾಸ್ಟರ್ ಹಾಕಿ ಅವರನ್ನು ಕುತ್ಕೊಳಿಸಿದ ರೀತಿ ಅಂದರೆ, ಇಂಥದ್ದೊಂದು ಟೇಬಲ್ ಇದೆ, ಟೇಬಲ್ ಮೇಲೆ ಕುತ್ಕೊಳಿಸಿ ಕಾಲು ಕೆಳಗೆ ಹಾಕಿ ಟೇಬಲ್ ಎಷ್ಟೊಂದೊಂದು 6-7 ಇಂಚ್ ಅಗಲದ ಟೇಬಲ್, ಅದರ ಮೇಲೆ ಕುತ್ಕೊಳಿಸಿ ಅವ್ರ ಕಾರನ್ನು ಉದ್ದ ಮಾಡಿ ಕಾಲನ್ನು ಒಂದು ಕುರ್ಚಿ ಮೇಲೆ ಇಟ್ಕೊಂಡಿದ್ದಾರೆ. ಬರೀ ಈ ಕೈಯ ಒಂದು ಈ ಹಿಂಭಾಗ ಇದೆಯಲ್ಲ, ಇದು ಮತ್ತೆ ತಲೆಯ ಬಾರದ ಮೇಲೆ ಊರ್ಕೊಂಡಿದ್ದಾರೆ. ಏನು ಇಲ್ಲ ಸರ್, ವಯಸ್ಸಾದ ವ್ಯಕ್ತಿ, ಅದು ಸೀನ್ ಇದೆ ನೋಡಿ, ಅದನ್ನು ಕೇಳಿಕೊಂಡು ಒಂದು ಸ್ವಲ್ಪ ಆದ್ರೂ ಕರುಣೆ ಇದ್ರೆ ಆತರ ಒಂದು ಪಾಪಕ್ಕೆ ಮಾಡ್ಕೊಳ್ಳೋದಿಲ್ಲ. ಮೂವಿಗಳಲ್ಲಿ ಕೇಳಿಕೊಳ್ಳಿ ಹೇಳ್ತಾರೆ ನಾವು ಪ್ಲಾಸ್ಟರ್ ಹಾಕಿದ್ರೆ ಹಾಗೆ ಕುತ್ಕೊಳಿಸಿದ್ದು ನೋಡಿ, ಎಷ್ಟೊಂದು ಬೇಜಾರು. ಸರಿ ಮಾಡುವುದರಲ್ಲಿ ಸೊಂಟ ಹೋಗ್ತದೆ ಇಲ್ಲ ಕುತ್ತಿಗೆ ಹೋಗ್ತದೆ. ಈ ಕುರಿತಾಗಿ ನಾನು ತಮ್ಮಿಬ್ಬರಿಗೆ ಕೂಡ ಚರ್ಚೆಯನ್ನು ಮಾಡ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಕುಂದಾಪುರದ ಭಾಗದಲ್ಲಿ ಇವತ್ತು ಆಸ್ಪತ್ರೆಗೆ ನೀವು ಭೇಟಿಯನ್ನು ನೀಡ್ತಾ ಇದ್ದೆ, ಯಾವ ರೀತಿಯಾಗಿ ನಿಮಗೆ ಸಮಸ್ಯೆ ಇದೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಇದರ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ದಯವಿಟ್ಟು ಅಮ್ಮ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ. ಅದರಲ್ಲಿ ಯಾವುದಂತ ಸೌಲಭ್ಯ ಏನಿಲ್ಲ, ಯಾವುದೇ ರೀತಿಯ ಒಂದು ಅದೇ ಅಲ್ಲಿ ಆಗ್ತಾ ಇದೆ, ಕಾಮಗಾರಿ ಆಗ್ತಾ ಇದೆ. ಅದರಿಂದ ಯಾವುದೇ ಒಂದು ಸೌಲಭ್ಯ ಏನಿಲ್ಲ. ಬಹುಶಃ ಈ ಹಿಂದೆ ಉಡುಪಿಯ ಒಂದು ಆಸ್ಪತ್ರೆಯನ್ನ ಸರ್ಕಾರಿ ಆಸ್ಪತ್ರೆ ಗತಿಯನ್ನ ನಾವು ತೋರಿಸಿದ್ವಿ, ಇದೀಗ ಕುಂದಾಪುರದ ಆಸ್ಪತ್ರೆ ಉಲ್ಲಾಲದಲ್ಲಿ. ತಮ್ಮ ಪ್ರಕಾರ ಉಲ್ಲಾಲದ ಆಸ್ಪತ್ರೆ ಸರಿ ಇಲ್ಲ, ಒಟ್ಟಾರಾಗಿ ಸರ್ಕಾರಿ ಆಸ್ಪತ್ರೆಗಳನ್ನೇ ಇವರು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇಲ್ವಾ ಅಂತ. ಅವ್ರಿಗೇನಂದ್ರೆ ಅಲ್ಲಿಗ ಗ್ರಾಮಕಾರಿ ಆಗ್ತಾ ಇದೆ, ಅದರಿಂದ ಅವರು ಇದು ಮಾಡ್ತಾ ಇದ್ದಾರೆ. ಅದರ ನೆಪವನ್ನ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅಲ್ಲಿ ಏನು ಸೌಲಭ್ಯ ಇಲ್ಲ. ಈಗ ಯೂಟಿಗಾದ್ರವ್ರು ಇಲ್ಲಲ್ಲ ನಮ್ದು. ಅದಕ್ಕಾಗಿ ನಮ್ದು ಶಾಸಕರು ಅವರಿಲ್ಲ, ಅದಕ್ಕಾಗಿ ನಮ್ಗೆ ಅಂತ ಸೌಲಭ್ಯ ಸಿಕ್ಕಲ್ಲ. ಅವರಿದ್ದರೆ ಒಳ್ಳೆ ಸೌಲಭ್ಯ ಇತ್ತ ನಮಗೆ ಮುಂಚೆ. ಈಗ ಅಂತೊಂದು ಸೌಲಭ್ಯ ಏನು ಇರ್ಲಿಲ್ಲ. ಸ್ವಲ್ಪ ನೀವು ಸ್ವಲ್ಪ ಇದು ಮಾಡ್ಬೇಕು, ನಮ್ಮನ್ನು ಸ್ವಲ್ಪ ನೋಡ್ಬೇಕು. ಕಡೆಪಕ್ಷ ಯು ಟಿ ಖಾದರ್ ಅವರ ಕ್ಷೇತ್ರ ಉಲ್ಲಾಲ್ದಲ್ಲಿ. ಸೊ ಇದೀಗ ಯು ಟಿ ಖಾದರ್ ಅವ್ರ ಗಮನವನ್ನ ಹರಿಸ್ತಿಲ್ವೋ ಅಥವಾ ಅಲ್ಲೇ ಅಲ್ಲಿ ಇವತ್ತು ರಹೀಮ್ ಉಚ್ಚಿಲರ್ ಅವರು ಇದ್ದಾರೆ ಉಲ್ಲಾಲ್ದಲ್ಲಿ ಪ್ರಭಾವಿ ಶಾಸಕರಾಗಿ, ಅವರ ವಿರುದ್ಧವಾಗಿ ಕಡೆಪಕ್ಷ ಅವರ ಕೂಡ ಗಮನವನ್ನ ನೀಡ್ತಾ ಇಲ್ವೋ? ಅಲ್ಲ, ಅವರು ಬರ್ತಾರೆ ಹೋಗ್ತಾರೆ, ಅವರಿಗೆ ಅದೇನಿದಿರ್ಲಿಲ್ಲಲ್ಲ. ಅವರು ಇದು ಮುಖಾಂತರ ನೋಡುದು ಬಿಜೆಪಿ ಕಾಂಗ್ರೆಸ್ ಅಂತ ಅವರ ಇದರಲ್ಲಿ ಕಚ್ಚಾಟದಲ್ಲಿದ್ದಾರೆ. ಬಹುಶಃ ಅವ್ರ ಹತ್ರ ಅಧಿಕಾರವೂ ಇಲ್ಲ ಇವತ್ತಿನಲ್ಲಿ. ಸೊ ಅಧಿಕಾರ ಇಲ್ಲ, ಅದಕ್ಕೋಸ್ಕರ ಅವರಿಗೆ ಅಲ್ಲಿಗೆಲ್ಲ ಹೋಗ್ಲಿಕ್ಕಿದೆ, ಎಲ್ಲಿಗೆ ಅವರು ಮೋದಿ ಸರ್ಕಾರ ನೋಡ್ಲಿಕ್ಕೆ. ನೋಡ್ತಾ ಇಲ್ಲ ಅಥವಾ ಅವ್ರು ನೋಡ್ತಾ ಇಲ್ಲ. ಸೊ ಇವತ್ತು ಜನ ಇವತ್ತು ಗುರುತಿಸಿಕೊಳ್ಬೇಕಾಗಿದೆ. ಖಂಡಿತವಾಗಿಯೂ ತಮ್ಮ ಈ ಒಂದು ಮಾತಿಗೆ ಬೆಲೆ ಕೊಟ್ಟು ಇವತ್ತು ಸ್ಪಂದನ ವಾಹಿನಿ ಉಲ್ಲಾಲದ ಕುರಿತಾಗಿ ಏನು ಆ ಆಸ್ಪತ್ರೆ ಚಿತ್ರೀಕರಣವನ್ನು ಕೂಡ ಇವತ್ತು ಜನತೆಯ ಎದುರಿಗೆ ನಾವು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಅದರ ಜೊತೆಯಲ್ಲೇ ಇವತ್ತು ರವಿ ಶೆಟ್ಟಿ ಮತ್ತು ಅನ್ಸಾರ್ ಅಹಮದ್ ಇಬ್ಬರು ಹಿರಿಯ ಹೋರಾಟಗಾರರು ಕೂಡ ನಮ್ಮೊಂದಿಗಿದ್ದಾರೆ. ಸೊ ಇವರ ನೇತೃತ್ವದಲ್ಲಿ ಕೂಡ ಯಾವ ರೀತಿಯಲ್ಲಿ ಅದನ್ನು ಸರಿ ಮಾಡಬಹುದು ಆ ಒಂದು ಕ್ರಮವನ್ನು ಕೂಡ ಕೈಗೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ತಮ್ಮ ಕರೆಗಾಗಿ ಧನ್ಯವಾದಗಳು. ಸೊ ಬಹುಶಃ ಇವತ್ತು ಅವರ ಮಾತನ್ನು ಕೇಳ್ತಾ ಇದ್ರೆ ಇದು ಎಲ್ಲಾ ಆಸ್ಪತ್ರೆಗಳ ಹಣೆಬರ, ಸರ್ಕಾರಿ ಆಸ್ಪತ್ರೆಗಳ ಹಣೆಬರ ಇದೇ ರೀತಿ ಆಗಿದೆ ಅಂತ. ಈ ಹಿಂದೆ ಸರ್ ಅಜ್ಜರ್ಕಾಡು ಹಾಸ್ಪಿಟಲ್ನಲ್ಲಿ ನಾವು ಒಂದು ಇದು ಮಾಡಿದ್ವಿ, ನಿಮಗೆ ಗೊತ್ತಿದೆ.
ಅದು ಎಲ್ಲ ಇದೇ ರೀತಿಯಾಗಿ ಒಂದು ಧರಣಿಯೆಲ್ಲ ಮಾಡಿ ಒಂದು ಉಪವಾಸ ಕೂಡ ಕೂರ್ಬೇಕಂತೇಳಿ ಕೂತ್ಕೊಂಡಾಗ ಯು ಟಿ ಖಾದರ್ ಅವರು, ಈಗ ಅವರು ಯು ಟಿ ಖಾದರ್ ಹೆಸರು ಹೇಳಿದ್ರು, ಹಾಗಾಗಿ ಯು ಟಿ ಖಾದರ್ ಅವರು ಬರೀ ಅರ್ಧ ಗಂಟೆಯಲ್ಲಿ ಸ್ಪಂದಿಸಿ ಇಮಿಡಿಯೇಟಾಗಿ ನಮಗೆ ಇದಕ್ಕೆ ಹಾಸ್ಪಿಟ್ಲಿಗೆ 1,60,30 ಲಕ್ಷ ಸ್ಯಾಂಕ್ಷನ್ ಮಾಡಿಸಿದರು. ಒನ್ ವೀಕಲ್ಲಿ ಅದು ಬಂದು ಈ ಸಲ ಏನು ಸುಣ್ಣ ಬಣ್ಣ ಆಗಿದೆಯೋ, ಬಟ್ ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗಿ ಎಷ್ಟು ಖರ್ಚಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆ ಸುಣ್ಣ ಬಣ್ಣ ಆಗಿರೋದು ಅವಾಗ ಆ ಸಮಯದಲ್ಲಿ ಅಲ್ಲಿಯ ಬೆಡ್ಶೀಟ್ಗಳು ಚೇಂಜ್ ಮಾಡಲಿಕ್ಕೆ ಅಲ್ಲಿದೊಂದು ಕಾಂಟ್ರಾಕ್ಟು ಇದು ಕೂಡ ಚೇಂಜ್ ಮಾಡಿದರು. ತಕ್ಷಣ ಚೇಂಜ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರರು ಮತ್ತು ಇವರು ಇದು ಬಂದುಬಿಟ್ಟು ಅದನ್ನು ಚೇಂಜ್ ಮಾಡಿ ಅವಾಗಲೇ ಮತ್ತು ಎಲ್ಲ ಹಾಸ್ಪಿಟ್ಲ್ಗಳಿಗೂ ನಾವು ಒಂದು ವಿಸಿಟ್ ಮಾಡಿದ್ವಿ. ಅವಾಗ ನಮ್ಮ ಮಲ್ಪೆಯಲ್ಲಿ ಒಂದು ಚಿಕ್ಕ ಹಾಸ್ಪಿಟ್ಲ್ ಆದರೂ ಭಾಳ ಚಕ್ಕುವಾಗಿದೆ ಗೌರ್ಮೆಂಟಿದ್ದು, ಯಾಕೆಂದರೆ ಅದು ಅಲ್ಲಿಯ ಅಧಿಕಾರಿಯ ಇಚ್ಛಾಶಕ್ತಿ ಇದ್ದರೆ ಚೆನ್ನಾಗಿರ್ತದೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಮಲ್ಪೆದು, ಮಲ್ಪೆ ಕೊಡಗೂರಿನಲ್ಲಿ ಇದರಲ್ಲಿ ಉಂಟಲ್ಲ, ಅದು ಅಷ್ಟು ಸ್ವಚ್ಛವಾಗಿ ಅಷ್ಟು ಕ್ಲೀನಾಗಿದೆ. ಈ ರೀತಿ ಅವಾಗ ಕೆಲವು ಹಲವಾರು ಹಾಸ್ಪಿಟ್ಲ್ಗಳಿಗೆ ನಾವು ಇದು ಕೊಟ್ಟು ಮನವಿಯನ್ನು ಕೊಟ್ಟಿದ್ವಿ. ಮತ್ತು ಇವರಿಗೆ ಡಿ ಎಚ್ ಓ ಅವರಿಗೆ ಎಲ್ಲ ಹಾಸ್ಪಿಟ್ಲ್ಗಳು ಸ್ಪಷ್ಟವಾಗಿ ಇವರಿಗೆ ಬಂದಿರುವಂಥ ಒಂದು ಪೇಷೆಂಟ್ಗಳಿಗೆ ಉತ್ತಮವಾದ ಒಂದು ಚಿಕಿತ್ಸೆ ಸಿಗಬೇಕು, ನೀವು ಯಾವುದೇ ಕಾರಣಕ್ಕೂ ಇದರಲ್ಲಿ ಇದು ಮಾಡಿದ್ದೆ ಹೋದಾದರೆ ನಾವು ಅದಕ್ಕೆ ಸುಮ್ಮನೆ ಬಿಡೋರಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನಮಗಾಗಿರೋ ಅನುಭವ, ಅವತ್ತು ಈ ದೊಡ್ಡ ಹಾಸ್ಪಿಟ್ಲಿಗಾದಾಗ ಆಗದೆ ಇರುವಂಥ ಅನುಭವ ಇವತ್ತು ನಮಗೆ ತಾಲೂಕು ಹಾಸ್ಪಿಟ್ಲಲ್ಲಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ಇತ್ತ ನಡುವೆ ಉಲ್ಲಾಲದಿಂದ ಏನು ದೂರು ಬಂತು, ಯು ಟಿ ಖಾದರ್ ಅವರ ಕ್ಷೇತ್ರ ಇವತ್ತು ಯು ಟಿ ಖಾದರ್ ಅವರು ಎಲ್ಲಾದರೂ ವಾಹಿನಿಯನ್ನು ನೋಡ್ತಾ ಇದ್ರೆ ಇವತ್ತು ತಾವು ಕೂಡ ಗಮನ ಹರಿಸಬೇಕಾಗ್ತದೆ. ಕೇವಲ 2018 ಎಲೆಕ್ಷನನ್ನು ಮಾತ್ರ ತಲೆಯಲ್ಲಿ ಇಟ್ಟುಕೊಳ್ಳದೆ ಇವತ್ತು ಜನರ ಕುರಿತಾಗಿ ಸ್ಪಂದನೆ ನೀಡಬೇಕಾಗ್ತದೆ. ಒಟ್ಟಾರೆ ಆಗಿ ಇವತ್ತು ಕುಂದಾಪುರದ ಈ ಒಂದು ಆಸ್ಪತ್ರೆ ಅತಂತ್ರ ಸ್ಥಿತಿ, ಈ ಕುರಿತಾಗಿ ಇನ್ನು ಮುಂದೆ ತಮ್ಮ ಕರಗಳನ್ನು ಕೂಡ ನಾವು ಸ್ವೀಕರಿಸುತ್ತೇವೆ, ಚರ್ಚೆಯನ್ನು ಮುಂದುವರಿಸುತ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅನಾರೋಗ್ಯ ಭಾಗ್ಯ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಒಟ್ಟಾರೆ ಆಗಿ ಕುಂದಾಪುರದ ಈ ಒಂದು ಸರ್ಕಾರಿ ಆಸ್ಪತ್ರೆಯ ಗತಿ ಇದೀಗ ಉಳ್ಳಾಲದಲ್ಲಿ ಕೂಡ ಇದೇ ಸ್ಥಿತಿ ಇದೆ ಅನ್ನುವಂಥ ವಿಚಾರ ಇದೀಗ ತಿಳಿದು ಬಂದಿದೆ. ಸರ್ಕಾರಿ ಆಸ್ಪತ್ರೆಗಳ ಕುರಿತಾಗಿ ನಿರ್ಲಕ್ಷ್ಯ ಏಕೆ? ಕೇವಲ ಅದಕ್ಕೆ ಅನುದಾನವನ್ನು ಹೊರಡಿಸಿದರೆ ಸಾಕಾಗುವುದಿಲ್ಲ, ಬದಲಿಗೆ ಅದನ್ನು ನಿಭಾಯಿಸಿಕೊಂಡು ಹೋಗುವುದು ಕೂಡ ಅವರ ಆದ್ಯ ಕರ್ತವ್ಯವಾಗ್ತದೆ. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ, ನಿಮ್ಮ ಕರೆಗಳನ್ನು ಕೂಡ ನಾವಿದೀಗ ಸ್ವೀಕರಿಸ್ತೇವೆ. ನಮ್ಮ ಜೊತೆ ಇರ್ತಕ್ಕಂಥ ಇಬ್ಬರು ಗಣ್ಯರು ರವಿ ಶೆಟ್ಟಿ ಮತ್ತು ಅನ್ಸರ್ ಅಹಮದ್, ತಮ್ಮಿಬ್ಬರಿಗೆ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಯಲ್ಲೇ ಸೊ ತಮ್ಮಿಬ್ಬರೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೂರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ನಾನು ಕುಂದಾಪುರದಿಂದ ಸುಮಂತ್ ಅಂತ ಹೇಳಿ. ಹೇಳಿ ಹೇಳಿ ಸುಮಂತ್ ಅವರೇ. ಆಕ್ಚುಲಿ ಈ ಕುಂದಾಪುರದ ಗವರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ಆಕ್ಚುಲಿ ಇದು ಯಾವುದಕ್ಕೂ ಕೂಡ ಗುಡ್ ಫಾರ್ ನಥಿಂಗ್. ಆಕ್ಚುಲಿ ಗುಡ್ ಫಾರ್ ನಥಿಂಗ್. ಆಕ್ಚುಲಿ ಅಲ್ಲಿ ಏನಂದ್ರೆ ಬಡವರಿಗೆ ಯಾವುದೇ ರೀತಿಯಾದಂತ ಒಂದು ಕಾಳಜಿ ಆಗ್ಲಿ ಅಥವಾ ಫೆಸಿಲಿಟೀಸ್ ಆಗ್ಲಿ ಯಾವುದು ಕೂಡ ಅಲ್ಲಿ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಏನಾಗ್ತಾ ಇದೆ ಅಂದ್ರೆ ಡಾಕ್ಟರ್ಸ್ ಎಲ್ಲ ಇದಾರಲ್ಲ, ಅವರು ತುಂಬಾ ಲೇಜಿ ಅಂಡ್ ದೇ ಆರ್ ನಾಟ್ ಏನು ವರ್ಕ್ ಸೆನ್ಸ್ ಇಲ್ಲ ಅವರಿಗೆ. ಬಹುಶಃ ಅಲ್ಲ. ಸೊ ತಾವು ಕುಂದಾಪುರ, ಸುಮಂತ್ರ ಅವರು ತಾವು ಕುಂದಾಪುರ ವ್ಯಾಪ್ತಿಯಲ್ಲೇ ಇರ್ತಕ್ಕಂಥವ್ರು. ಸೊ ತಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇವತ್ತು ಡಾಕ್ಟರ್ಗಳು ಆಸ್ಪತ್ರೆಗೆ ಬರ್ತಾ ಇಲ್ಲ, ಹಾಗಾದ್ರೆ ಇವರಲ್ಲಿ ಎಲ್ಲಿಗೆ ಹೋಗ್ತಾರೆ ಅಂತ ಬೇರೆ ಟೈಮ್ ಅಲ್ಲ? ಇಲ್ಲ ಸರ್, ಆಕ್ಚುಲಿ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಏನಾದ್ರೂ ಒಬ್ಬ ಪೇಷಂಟ್ ಅವನು ಸೀರಿಯಸ್ ಅಲ್ಲಿ ಬಂದ್ರೆ ಡಾಕ್ಟರ್ ಮನೆಯಲ್ಲ ಅಥವಾ ಕ್ಲಿನಿಕ್ ಅಲ್ಲಿ ಇಟ್ಕೊಂಡು ಫೋನ್ ಮೂಲಕ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅದು ಕೂಡ ಯಾರು ಗ್ರೂಪ್ ಡಿ ಅವರು ಕೂಡ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಡಾಕ್ಟರ್ ಅಡ್ವೈಸ್ ಗಿವನ್ ಬೈ ಫೋನ್. ಡಾಕ್ಟರ್ ಏನ್ ಮಾಡ್ತಾರೆ, ಫೋನ್ ಮೂಲಕ ಇಂತಿಂತದ್ ಕೊಡಿ ಅಂತ ಹೇಳುದು. ಇಲ್ಲಿ ಗ್ರೂಪ್ ಡಿ ಅವರು ಅಥವಾ ಏನೋ ನರ್ಸ್ ಇರ್ತಾರಲ್ಲ ಅಂತವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ. ಅಲ್ಲ, ಈ ರೀತಿಯಾಗಿ ಇರ್ತಕ್ಕಂಥ ಚಿಕಿತ್ಸೆ ನೀಡುವುದಾದ್ರೆ ಬಹುಶಃ ಇಲ್ಲಿ ಡಾಕ್ಟರ್ಗಳ ಅಗತ್ಯ ಇರಲಿಲ್ಲ, ಯೂಟ್ಯೂಬ್ ಸಾಕಿತ್ತೇನೋ? ಖಂಡಿತ ಸರ್, ಖಂಡಿತ. ಎಸ್ ನಿಜಕ್ಕೂ ಕೂಡ ಇವತ್ತು ಬಹುಶಃ ಸುಮಂತ್ರ ಅವರೇ ಇವತ್ತು ಕುಂದಾಪುರ ಭಾಗದ ಜನತೆ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಕಾರಣ ಯಾರೋ ಬಡ ಕಾರ್ಮಿಕರು ದುಡ್ಡಿಲ್ಲದೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ತೋರಿಸಿದ್ರೆ ಇದಕ್ಕೆ ಯಾರು ಹೊಣೆಯಾಗ್ತಾರೆ, ಯಾರು ಜವಾಬ್ದಾರರಾಗ್ತಾರೆ?
ಕಡಪಕ್ಷ ನರ್ಸ್ಗಳು ಕೂಡ ಅಲ್ಲಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋಂತ ಮಾತುಗಳನ್ನು ಕೇಳಿ ಬಂದಿದ್ದೇವೆ. ಏನಾಗ್ತಿದೆ ಸರ್, ಅಲ್ಲಿ ಕೆಲವರು ಡಾಕ್ಟರ್ಸ್ ಇದ್ದಾರೆ, ನಾನು ಅವ್ರ ಹೆಸರು ಬೇಕಾದ್ರೆ ಹೇಳ್ತೇನೆ. ಶಿವಕುಮಾರ್ ಅಂತೇಳಿ ಆರ್ಥೋಪೆಡಿಕ್ ಇದ್ದಾರೆ, ಡಾಕ್ಟರ್ ರಾಬರ್ಟ್ ಅಂತ ಇದ್ದಾರೆ ಇಎನ್ಟಿ, ಡಾಕ್ಟರ್ ಉಮೇಶ್ ಸ್ಕಿನ್ ಸ್ಪೆಷಲಿಸ್ಟ್ ವೀಕ್ಲಿ ಟೂ ಡೇಸ್ ಬರ್ತಾರೆ, ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅಂಡ್ ಒಬ್ರು ಜಿ ಅಂತ ಒಬ್ರು ಲೇಡಿ ಮೇಡಮ್ ಇದಾರೆ ನೋಡ್ಕೊಳ್ಳೋರು ಸೂಪರಿಂಟೆಂಡೆಂಟ್. ಸೊ ಇವ್ರು ಯಾರು ಕೂಡ ಟೈಮಿಂಗ್ ಸರಿಯಾಗಿ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಟೈಮಿಂಗ್ ಸರಿಯಾಗಿ. ಸೊ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಗಾದ್ರೆ ಡಾಕ್ಟರ್ಗಳ ಲೀಸ್ಟ್ ಮಾತ್ರ ದೊಡ್ಡದಿದೆ. ಬಹುಶಃ ಬೇರೆ ಕಡೆ ಆಸ್ಪತ್ರೆಗಳನ್ನ ಪರಿಗಣಿಸಿದಾಗ ಸರ್ಕಾರಿ ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಹೆಚ್ಚಾಗಿದ್ದಾರೆ. ನಾವಲ್ಲಿ ಗಲಾಟೆ ಮಾಡುವ ಹೊತ್ತಿನಲ್ಲಿ ಶಿವಕುಮಾರ್ ಎಂಬುವರು ಸ್ವಲ್ಪ ಬೆಲೆ ಇಲ್ಲ ಅಲ್ಲಿ ಸ್ಟಾಫ್ ನವರಿಗೆ. ಹಾಗಾಗಿ ಅಲ್ಲಿ ಅವ್ಯವಸ್ಥೆ ಆಗ್ತಾ ಇದೆ. ಅಲ್ಲಿ ಉದಯ ಶಂಕರ್ ಸೀನಿಯರ್ ಡಾಕ್ಟರ್ ಏನಿದ್ದಾರೆ ಅವರ ಮಾತಿಗೂ ಕೂಡ ಅಲ್ಲಿ ಸ್ಟಾಫ್ ನವ್ರ ಬೆಲೆ ಇಲ್ಲ. ಎಸ್ ಸರ್, ಸುಮಂತ್ರ ಅವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಬಹಳ ಇದೆಲ್ಲವನ್ನ ಕೂಡ ಕಂಡಂತಾಗಿದೆ. ಈ ಎಲ್ಲ ಘಟನೆ ನಡೆಯುವಾಗ ಶಿವಕುಮಾರ್ ಎಂಬ ಡಾಕ್ಟರ್ ಏನಿದ್ದಾರೆ ಅವರು ಕುಂದೇಶ್ವರದಲ್ಲಿದ್ದ ಅವರ ಕ್ಲಿನಿಕ್ ಅಲ್ಲಿ ಇದ್ರು ಅವರು ಆ ಸಮಯದಲ್ಲಿ ಇರ್ಲಿಲ್ಲ ಅವರು. ಸಂಬಳ ಇಲ್ಲಿಂದ ಬರ್ತದೆ. ಸೊ ಅವರ ಹಣ ಮಾತ್ರ ಸಂಬಳ ಮಾತ್ರ ಅಲ್ಲ, ಪೇಷಂಟು ಇಲ್ಲಿಂದ ಬರ್ತಾರಲ್ಲ ಸರ್, ಇಲ್ಲಿಂದ ಬೇಡದಿದ್ದ ಅಲ್ಲಿಗೆ ಹಾಕೋಬಹುದಲ್ಲ. ನಿಮಗೆ ಚೆನ್ನಾಗಿ ಮಾಡಬೇಕಾಗ್ತದೆ, ಕರೆಸ್ಕೊಂಡ್ರೆ ದುಡ್ಡು ತಗೊಳ್ಬೇಕಾಗ್ತದೆ. ಇಲ್ಲಿ ಗಲಾಟೆ ಆಗ್ತಾ ಇದ್ದಾಗ ನಾವು ಉದಯ ಶಂಕರ್ ಅವ್ರ ಹತ್ರ ಒಂದೇ ಒತ್ತಾಯ ಮಾಡಿದ್ದು, ರವಿಕುಮಾರ್ ಅವ್ರು ಕರೀರಂತಲ್ಲ. ಯಾಕಂತಂದ್ರೆ ಬೆಳಿಗ್ಗೆ ಅಟೆಂಡೆನ್ಸ್ ಹಾಕಿದಾರೆ ಅವರು, ಎಲ್ಲಿದ್ದಾರೆ ಅಂತ ಬೇಕಲ್ಲ ನಮ್ಗೆ. ಇಲ್ಲ ಅವ್ರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂದ್ರು, ಕಡೆಗೆ ಮುಕ್ಕಾಲು ಗಂಟೆ ನಂತರ ಬಂದ್ರು. ಬಂದ ನಂತರ ಸರ್ ಆ ವ್ಯಕ್ತಿ ಹೇಳ್ತಾರೆ, ಇಲ್ಲ ನಾನು ಓಪಿಡಿಯಲ್ಲಿ ಇದ್ದೆ ಅಂತಾರೆ. ನಮ್ಮ ಎದುರುಗಡೆನೆ ಕಣ್ಣೆದುರುಗಡೆನೆ ಕಾರ್ನಲ್ಲಿ ಬಂದಿದ್ದಾರೆ, ಓಪಿಡಿಯಲ್ಲಿ ಇದ್ದೆ ಅಂತಾರೆ. ಒಂದು ಮತ್ತೆ ಅವ್ರ ಬಿಡಿಒ ಹೇಗಂದ್ರೆ, ರೇ ಇಲ್ಲ ರೀ ಇದ್ದೇರಿ ಏನ್ರಿ ಅದು, ಒಬ್ಬ ಅಧಿಕಾರಿ ಅವರ ಹೈಯರ್ ಆಫೀಸರ್ ಅಲ್ಲೇ ಇದ್ದಾರೆ. ಹೈಯರ್ ಪೊಲೀಸರು ಅಲ್ಲ, ಹೈಯರ್ ಆಫೀಸರು ಅವರ ಹೈಯರ್ ಆಫೀಸರ್ ಅಂದ್ರೆ ಸರ್ಜನ್, ತಾಲೂಕು ಸರ್ಜನ್ ಅಲ್ಲೇ ಇದ್ದಾರೆ. ತಾಲೂಕು ಸರ್ಜನ್ ಸೌಜನ್ಯತೆಯಿಂದ ನಿಧಾನವಾಗಿ ಮಾತಾಡ್ತಾ ಇದ್ದಾರೆ, ಹೌದು ಸರ್ ಇಲ್ಲಿ ಸಮಸ್ಯೆ ಇದೆ, ಈ ತರ ಇದೆ ಸರ್, ಅದನ್ನ ಸರಿ ಮಾಡ್ತೇನೆ ಅಂತ ಒಂದು ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಈ ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಅಂದ್ರೆ, ಮಾತಾಡುವ ಅವಶ್ಯಕತೆ ಇಲ್ಲ, ಒಂದು ಕೈ ಜೇಬಿಗೆ ಹಾಕೊಂಡು ಹೇಳ್ತಾ ಇದ್ರು, ಮಾತಾಡುವ ಅವಶ್ಯಕತೆ ಇಲ್ಲ ನನಗೆ, ಅದೆಲ್ಲ ನನಗೆ ಗೊತ್ತಿದೆ, ನಾನು ಇರೋದೇ ಹಾಗೆ ರೀ, ನಾನು ಮಾಡೋದೇ ಹಾಗೆ ರೀ, ನಾನು ಆಗುವುದೇ ಹಾಗೆ ರೀ. ಇಂಥ ಒಂದು ಉದ್ದಾಟತನದ ಮಾತಾಡ್ತಾ ಇದ್ದಾರೆ ಆ ಮನುಷ್ಯ ಅಂದ್ರೆ, ಆ ಮನುಷ್ಯನಿಗೆ ಯಾರೋ ನಾನು ಇದ್ದೇನೆ ಹಿಂದ್ಗಡೆ ಅಂತ ಹೇಳಿರ್ಬೇಕು ಮೋಸ್ಟ್ಲಿ. ಇದ್ದಿದ್ದೆ ಹೌದಾರು ಒಬ್ಬರು, ಇಡೀ ತಾಲೂಕು ಜನ ಇದ್ದಿದ್ದೆ ಹೌದಾರು ಓಡ್ಬೇಕಾಗ್ತದೆ ಆಮೇಲೆ ಹಿಂದೆ ಮುಂದೆ ನೋಡ್ದೇನೆ. ಇಲ್ಲಿ ಎಲ್ಲಿವರೆಗೆ ಅಂದ್ರೆ ತಾಲೂಕು ಸರ್ಜನ್ ಅವರು ಒಪ್ಪಿಕೊಂಡ್ರು ಸಮಸ್ಯೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ UGD ಪ್ರಾಬ್ಲಮ್, ಡ್ರೈನೇಜ್ ಪ್ರಾಬ್ಲಮ್ ಇದೆ, ಅದನ್ನ ಮಾಡ್ತಾ ಇದ್ದೇನೆ. ಏನಿದೆ ಅದು ಅಷ್ಟಿಷ್ಟು ತಪ್ಪನ್ನ ಒಪ್ಕೊಳ್ಳುವಂತ ಒಂದು ಪ್ರಯತ್ನ ಆದ್ರೂ ಅವರು ಮಾಡಿದ್ರು, ಡಾಕ್ಟರ್ ಚಂದ್ರಶೇಖರ್ ಅಂತಬಿಟ್ಟು. ಯಾಕಂದ್ರೆ ನನಗೆ ಇಡೀ ಹಾಸ್ಪಿಟಲ್ ನಲ್ಲಿ ಅಲ್ಲಿ ಸುತ್ತದಾವಾಗ ಒಂದೇ ಒಂದು ಮಾತು ಸಿಕ್ಕಿದ್ದೆ, ಯಾಕಂದ್ರೆ ಎದುರುಗಡೆ ಸಿಕ್ಕಿದ್ದವರೇನೆ. ಯಾಕಂದ್ರೆ ಮೋಸ್ಟ್ಲಿ ಒಳ್ಳೆಯವ್ರು ಅನ್ಲಿಕ್ಕೆ ಅದೊಂದು ಉದಾಹರಣೆ ಅನ್ಸುತ್ತೆ ಮೋಸ್ಟ್ಲಿ, ಎದುರುಗಡೆ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಇರೋರು ಅವರೊಬ್ಬರೇ ಅನ್ಸುತ್ತೆ. ಯಾಕಂದ್ರೆ ಅವರೊಬ್ಬ ಆ ವ್ಯಕ್ತಿ ಒಬ್ರು ಉತ್ತಮವಾಗಿ ಸ್ಪಂದಿಸಿ ಬಹಳ ಒಂದು ಉತ್ತಮವಾಗಿ ನಮ್ಮ ಜೊತೆನೆ ಲಾಸ್ಟ್ವರೆಗೂ ಇದ್ದು, ನಾಲ್ಕು ಜನ ಕೂಡ ಅಲ್ಲಿಯವರು ಹೇಳಿದ್ರು ಒಳ್ಳೆ ಒಬ್ಬ ವೈದ್ಯ ಅಂತ ಹೇಳಿದ್ರು ಅವರೊಬ್ಬರೇ ಅಂತ ಹೇಳ್ಬಿಟ್ಟು. ಎಸ್ ಸರ್, ಚಂದ್ರಶೇಖರ್. ಚಂದ್ರಶೇಖರ್ ಸರ್, ಇನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಪೀರ್ ಮೊಹಮ್ಮದ್. ಎಸ್ ಎಸ್, ಪೀರ್ ಮೊಹಮ್ಮದ್ ಅವರೇ ಹೇಳಿ. ರವಿಶಕ್ತಿಯವರಿಗೆ ನಮಸ್ಕಾರ. ನಮಸ್ತೆ, ನಮಸ್ತೆ ಸರ್, ನಮಸ್ತೆ ಸರ್. ನಿಮ್ಮ ಪ್ರತಿಭಟನೆ ಅದಿದು ಬಹಳ ಉತ್ತಮವಾಗಿದೆ ಜನರ ಪರವಾಗಿ. ಆದ್ರೆ ನನ್ನದು ಒಂದು ಚಿಕ್ಕ ಸಲಹೆ ಅಂತ ಹೇಳಿದ್ರೆ, ಹೇಳಿ ಸರ್. ಏನಾದರೂ ಅನಾಹುತಗಳಾದಾಗ ಈ ಪ್ರತಿಭಟನೆಯ ರೂಪ ತಾಳಿ ಆಸ್ಪತ್ರೆಯವರನ್ನು ಎದುರಿಸುವುದಕ್ಕಿಂತ ನೋಡಿ, ನಮ್ಮಲ್ಲಿ ಒಂದು ಜಿಲ್ಲೆ ಅಂತ ಹೇಳಿದ್ರೆ 4 MLAಗಳಿದ್ದಾರೆ, ಇವೆ ಜನರಿಂದ ಓಟ್ ಪಡೆದ 6-7 ಇದ್ದಾರೆ, ಅದರಂತೆಯೇ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ದಾರೆ. ಇವರೆಲ್ಲರೂ 24 ಯಾವಾಗಾದ್ರೂ ಒಮ್ಮೆ ಹೋಗಿ ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಡಾಕ್ಟರ್ಗಳು ಯಾವ ಸಂಬಳಕ್ಕೋಸ್ಕರ ದುಡಿತಾರಾ, ಜನರಿಗೋಸ್ಕರ ದುಡಿತಾರಾ, ಅವರ ಕ್ಲಿನಿಕ್ಗೋಸ್ಕರ ದುಡಿತಾರಾ ಎಂಬುದನ್ನು ಹೀಗೆ ವಿಚಾರಿಸ್ತಾ ಇದ್ರೆ ಅವರು ಹೆದರಿಕೆ ಆದ್ರೂ ಕೆಲಸ ಮಾಡ್ತಾರೆ ಅಂತ ಹೇಳಿ ನಂಬಿಕೆ. ಅಲ್ಲ, ಅದು ಖಂಡಿತ ಸರ್. ಅದು ಯಾಕೆ ಅಂತ ಹೇಳಿದ್ರೆ, ಪೊಲೀಸರಿಗೂ ಅಧಿಕಾರ ಕೊಡ್ಬೇಕು, ತಹಸೀಲ್ದಾರರಿಗೂ ಕೊಡ್ಬೇಕು, ತಾಲೂಕ್ ಪಂಚಾಯತ್ ನವರಿಗೂ ಕೊಡ್ಬೇಕು, ಜಿಲ್ಲಾ ಪಂಚಾಯತ್ ಅವರಿಗೆ ಕೊಡ್ಬೇಕು. ಅಂದ್ರೆ 24 ಅವರ ಹಿಂದೆ ಜನ ಇದ್ದಾರೆ ಎಂಬುದನ್ನು ಹೆದರಿಸಿ ಇಡ್ಬೇಕು, ಹೆದರಿಸಿ ಕೆಲಸ ಮಾಡ್ಬೇಕು. ನಮ್ಮ ಜನ ಪ್ರಜಾಪ್ರಭುತ್ವದಲ್ಲಿ ಅವರಾಗಿ ಯಾವುದನ್ನೂ ಮಾಡುವುದಿಲ್ಲ. ಮಾಡ್ಲಿಕ್ಕೆ ನಮ್ಮ ಪ್ರತಿನಿಧಿಗಳು ತಯಾರಿಲ್ಲ. ಅವ್ರು ಹೋಗ್ಬೇಕಾದ್ರೂ ಒಂದು ರಿಬ್ಬನ್ ಕಟ್ಬೇಕು, ಒಂದು ಕತ್ರಿ ಕೊಡ್ಬೇಕು, ಪ್ರೋಟೋಕಾಲ್ ಮಾಡಿ ಕರಿಬೇಕು. ಅವ್ರು ಇಲ್ಲಿ ಹೊರಡೋಕ್ಕಿಂತ ಮೊದ್ಲೇ ಅಲ್ಲಿ ಎಲ್ಲ ರೆಡಿ ಆಗಿರ್ತದೆ ಸರ್, ಬಣ್ಣ ಹಚ್ಚಿ ರೆಡಿ ಮಾಡಿರ್ತಾರೆ. 4 ಹೇಳಿರ್ತಾರೆ. ಹೋಗುವಾಗ ಅವ್ರು ಯಾವ ರೆಡಿಗೆ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ ಸ್ವಾಮಿ. ಒಂದು MLA ಹೋಗುವಾಗ ಹೇಳಿ, ಯಾರು ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹೋಗುವಾಗ ಅಥವಾ ತಾಲೂಕ್ ಪಂಚಾಯತ್ ಅಧ್ಯಕ್ಷ
ಹೋಗುವಾಗ, ಒಂದು ಎಸ್ ಪಿ ಹೋಗುವಾಗ, ತಹಸೀಲ್ದಾರ್ ಹೋಗುವಾಗ, ಡಿ ಸಿ ಹೋಗುವಾಗ, ಏನಾದ್ರೂ ಒಂದು 10 ಜನರಲ್ಲಿ 5 ಜನರ ಸಂಘರ್ಷಣ ಫಲಕಾರಿಯಾಗಿತ್ತು, ಅದು ಅವರಿಗೆ ಹೆದರಿಸಿಬಿಟ್ಟಿದೆ. ಹೌದು ಸರ್, ಖಂಡಿತ ಖಂಡಿತ ಸರ್. ಎಸ್ ಖಂಡಿತ. ಪೀರ್ ಮೊಹಮ್ಮದ್ ಅವರೇ ಹಿರಿಯರಾಗಿ ಸಲಹೆಯನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ ಅಂತ ಭಾವಿಸಿಕೊಳ್ತಾ ತಮ್ಮ ಮಾತುಗಳಿಗೆ ಅನೌನ್ಸ್ ಆದ ಕೂಡಲೇ ನಾವು ಎಬ್ಬುದು 2 ದಿವಸ ಅದರಿಂದ ಮಾತಾಡುದು, ನೀವು ಕೂಡ ಚರ್ಚಿಸುದು, ಆಮೇಲೆ ಯಾರು ಇಲ್ಲ. ಮತ್ತೆ ಅಲ್ಲಿ ಪೇಷಂಟ್ ಇದ್ದವರು ಅದೇ ರೀತಿ ಮರಣಂಜನ ಬರ್ತೇ ರೀತಿ ಇದ್ದಂತೆ. ಹಾಗೇನೆ ನಿಮಗೆ ನಾನು ಹೇಳ್ತಾ ಇದ್ದೇವೆ, ನಾವು ಇಲ್ಲಿವರೆಗೆ ಈಗ ಒಂದು ವರ್ಷವೇ ಆಯ್ತು, ಒಂದು ವರ್ಷಕ್ಕೂ ಹೆಚ್ಚಾಯ್ತು ನಮ್ಮ ಅಜ್ಜರ್ಕಾಡದ ಹಾಸ್ಪಿಟಲ್ ಆದ್ರೂ ಅಷ್ಟೇ, ಪ್ರತಿ ತಿಂಗಳಲ್ಲೂ 15 ದಿನದಲ್ಲೂ ಒಂದು ವಿಸಿಟ್ ನಾವು ಕೊಡ್ತಾನೆ ಇದ್ದೇವೆ, ಯಾಕಂದ್ರೆ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಇದನ್ನು ಕೂಡ ನಾವು ಬಿಡೋದಿಲ್ಲ, ಯಾಕಂದ್ರೆ ಅವರು ಇವತ್ತು FIR ಮಾಡ್ತೇವೆ, ಕೇಸ್ ಮಾಡಿಸ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಆಡಿದ್ರು. ಅವ್ರು ಕೇಸ್ ಮಾಡಿದ್ದವರು ಯಾವುದಕ್ಕೆ ಸರ್? ಸರ್ ಅದೇ ಅವ್ರು ಕೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ಅಂದ್ರೆ ಅಲ್ಲಿ ಅನ್ಯಾಯನ್ನ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಅರ್ಥ ಆಯ್ತು. ಇಲ್ಲಿ ಇರುವುದೇ ಹೀಗೆ, ಇದನ್ನ ನೀವು ಬಂದು ಗುರುತಿಸಿ ಜನರಿಗೆ ತಲುಪಿಸಿದೀರಾ, ಹಾಗಾದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅಂತ ದಪ್ಪಾಳಿಕೆ ಅಂತ ಹೇಳ್ಬಹುದು. ಪೀರ್ ಮೊಹಮ್ಮದ್ ಅವರೇ ತಮ್ಮ ಕರೆಗಾಗಿ ಧನ್ಯವಾದಗಳು. ಸೊ ತಮ್ಮೊಂದಿಗೆ ಪ್ರತಿಭಟನೆಯಲ್ಲಿ ನಿರತರಾಗಿರ್ತಕ್ಕಂಥ ಇನ್ನು ಕೆಲವು ವ್ಯಕ್ತಿಗಳು, ಚಂದ್ರ ಪೂಜಾರಿ ಅವರಾಗಿರ್ಬಹುದು ಅಥವಾ ರಾಘವೇಂದ್ರ ಶೆಟ್ಟಿ ಅವರಾಗಿರ್ಬಹುದು ಅಥವಾ ರಕ್ಷಣಾ ವೇದಿಕೆ ಕಾಪು ಘಟಕದವರಾಗಿರ್ಬಹುದು, ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ಕುಂದಾಪುರದವರೆಗೆ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ದಾರಾ? ಇನ್ನಾದ್ರೂ ಕುಂದಾಪುರದ ಜನತೆ ಕೂಡ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಕುಂದಾಪುರದ ಜನತೆ ಕೂಡ ಇವತ್ತು ಇದ್ರ ಬಹುಶಃ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಅಧಿಕಾರಿಗಳನ್ನು ಯಾಕೆ ನೇಮಕ ಮಾಡ್ತಾರೆ ಜನರಿಗೆ ಸ್ಪಂದಿಸಲಿಕ್ಕಾಗಿ, ಆದ್ರೆ ಜನರು ರೊಚ್ಚಿಗೆದ್ದು ರಸ್ತೆಗಿಡುವವರೇ ಕೂಡ ಅಧಿಕಾರಿಗಳೇ ಕೇಳಿಸುವುದೇ ಇಲ್ಲ ಅಂತ. ಸೊ ಚಂದ್ರ ಪೂಜಾರಿ ಮತ್ತು ರವಿ ಶೆಟ್ಟಿ ತಮ್ಮಿಬ್ಬರಲ್ಲಿ ಕೂಡ ಅನ್ಸರ್ ಅಹಮದ್ ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೂರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ನಾವು ರಾಘವೇಂದ್ರ ಶೆಟ್ಟಿ ಅಂತ ಹೇಳಿ. ಬಹುಶಃ ಇದುವರೆಗೆ ತಮ್ಮ ವಿಷಯ ಬರ್ತಾ ಇತ್ತು, ಹೋರಾಟದಲ್ಲಿ ತಾವು ಕೂಡ ಪಾಲ್ಗೊಂಡಿದ್ದೀರಾ, ಸೊ ಆ ಆಸ್ಪತ್ರೆ ಕುರಿತಾಗಿ ತಾವೇನ್ ಹೇಳ್ತೀರಾ? ಸರ್, ಆ ಆಸ್ಪತ್ರೆ ಅಂದ್ರೆ ಒಂದು ಬಡವರ ಪಾಲಿಗೆ ನರಕ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ನಾನು. ಆಮೇಲೆ ಇನ್ನೊಂದು ಏನಂತ ಅಂದ್ರೆ, ಬಡವರಿಗಾಗಿ ಇರ್ತಕ್ಕಂಥದ್ದು ಈಗ ಪ್ರಪ್ರಥಮ ಬಾರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಹಾಸ್ಪಿಟಲ್. ನಾನು ಸತ್ಯ ಹೇಳ್ತೇನೆ, ನಾನು ಇದುವರೆಗೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಷ್ಟೆಲ್ಲ ಹೋಗಿ ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ. ಇವತ್ತು ನೋಡಿ ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ಮಾನಸಿಕವಾಗಿ ನೊಂದೋಗಿದ್ದೇನೆ ಸರ್ ನಾನು. ಯಾಕಂದ್ರೆ ಅವರ ಪಾಡು, ಅವರ ಒಂದು ಕಷ್ಟ ನಷ್ಟಗಳು, ಅವರ ಒಂದು ಒಳಗೆ ಒಂದು ಸಿಸ್ಟಮೆಟಿಕ್ ಎಲ್ಲ ನೋಡಿದ್ರೆ, ಇವರು ಸರ್ ನಾನು ಒಳ್ಳೊಳ್ಳೆ ನಿಷ್ಠಾವಂತ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಈ ನಿಷ್ಠಾವಂತ ಅಧಿಕಾರಿಗಳು ಬೇಕು ಅಂತ ನಾವು ಗೋಗರಿಯುವಾಗ ಅವರನ್ನ ಈ ಮನಸ್ಸಿಗೆ ಬಂದ ಹಾಗೆ ಅವರು, ಯಾಕಂದ್ರೆ ಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಾರೆ, ಶಿಸ್ತುಬದ್ಧ ಕಾನೂನು ಪಾಲನೆ ಮಾಡ್ತಾ ಇರ್ತಾರೆ, ಅವರನ್ನ ಎತ್ತಂಗಡಿ ಮಾಡ್ತಾರೆ. ಈ ಜಿಲ್ಲಾ ತಾಲೂಕು ಸರ್ಜನ್ 15 ವರ್ಷದಿಂದ ಕುಂದಾಪುರ ಹಾಸ್ಪಿಟಲ್ ಅಲ್ಲಿ ಇದ್ದಾರಂತೆ ಸರ್, 15 ವರ್ಷದಿಂದ ಸರ್ಜನ್. ಅವರನ್ನ ಯಾಕೆ ಅಷ್ಟು ಲಾಂಗ್ ಟೈಮ್ ಯಾಕೆ ಬಿಟ್ರು ಸರ್? ಯಾರು ಬಿಟ್ಟರು ಅವರಿಗೆ? ಅಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಯಾರದಿದೆ? ಪರ್ಮನೆಂಟ್ ಕ್ಲಿನಿಕ್ ಅಲ್ಲೇ ಇದೆಯಾ ಅಂತ ಬಹುಶಃ. ಹೌದೌದು, ಯಾವುದೇ ಒಂದು ಅಧಿಕಾರಿ ಆಗ್ಲಿ ಅವರನ್ನ 1 ಇಯರ್ 2 ಇಯರ್ ಮತ್ತೆ ಚೇಂಜ್ ಮಾಡಿ ಬಿಡ್ಬೇಕು, ಇಲ್ಲ ಅಂದ್ರೆ ಅವ್ರ ಬುದ್ಧಿ ಕಲ್ತು ಬಿಡ್ತಾರೆ. ಅವರು ಆ ಜಿಲ್ಲೆಯ ಆ ತಾಲೂಕಿನ ಜನರನ್ನ ವೀಕ್ನೆಸ್ ಅನ್ನ ಅವರು ಕಂಟ್ರೋಲ್ ಗೆ ತಗೊಳ್ತಾರೆ, ಅವರು ಅವರನ್ನ ಕಂಟ್ರೋಲ್ ಗೆ ತಗೊಳ್ತಾರೆ. ಇವತ್ತು ನಾವು ನೋಡಿದ ಹಾಗೆ ಶಿವಕುಮಾರ್ ಎಂಬಂತ ಒಬ್ಬ ಡಾಕ್ಟರ್, ಅವನು ಎಷ್ಟು ಮಟ್ಟಿಗೆ, ನಾನು ಏಕವಚನದಲ್ಲೇ ಮಾತಾಡ್ತೇನೆ, ನಾನು ಅಂತವರಿಗೆ ನಾನು 3 ಕಾಸಿನ ಮರ್ಯಾದೆ ಕೊಡುದಿಲ್ಲ. ಯಾಕಂದ್ರೆ ಅವನಿಗೆ ಇರುವಂತ ಅಹಂಕಾರ ಉಂಟಲ್ಲ, ಏನ್ ಬಂದ್ರು ನಾನು ನೋಡ್ಕೊಳ್ತೇನೆ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಮಾತಾಡಿದ್ದಾರೆ. ಅವರ ಹಾಸ್ಪಿಟ್ಲಿನ ಒಂದು ಅವ್ಯವಸ್ಥೆ ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತದೆ ಸರ್ ನಮ್ಗೆ. ರಾಘವೇಂದ್ರ ಅವರೇ, ತಮ್ಮ ಮಾತುಗಳಿಗಾಗಿ, ತಮ್ಮ ಅನಿಸಿಕೆಗಾಗಿ ಧನ್ಯವಾದಗಳು. ಸೊ ಅನ್ಸರ್ ಅಹಮದ್ ಅವರಲ್ಲಿ ಬಹುಶಃ ಇದನ್ನೆಲ್ಲ ನಾವು ಹಳೆಯ ವಿಲನ್ಗಳ ಪಾಠ ಅಲ್ಲಿ ನಾವು ನೋಡಿರ್ತೇವೆ, ಅಥವಾ ಹಳೆಯ ಮೂವಿಗಳಲ್ಲಿ ನಾವು ನೋಡಿರ್ತೇವೆ ಈ ರೀತಿಯಾಗಿ ಹಿಂಸೆಯನ್ನು ಪಡುವಂಥದ್ದು. ಸೊ ಅದೇ ಪರಿಸ್ಥಿತಿ ಈ ಆಸ್ಪತ್ರೆಯಲ್ಲೂ ಇದೆಯಾ? ಖಂಡಿತ ಖಂಡಿತ ಇದೆ. ಇದು ಉದ್ದೇಶಪೂರ್ವಕವಾಗಿ ಅವರು ಹಿಂಸೆ ನೀಡ್ತಾ ಇದ್ದಾರೆ ರೋಗಿಗಳಿಗೆ. ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಇದು ಆ ಕುಂದಾಪುರದ ತಾಲೂಕು ಆಸ್ಪತ್ರೆ ಏನಿದೆ ಅದು ಖಾಸಗೀಕರಣ ಕೊಡ್ಲಿಕ್ಕೆ ಒಂದು ಮೊದಲ ಒಂದು ದಾಪುಗಾಲು ಅಂತಲೇ ಹೇಳ್ಬೋದು. ಇದೇ ರೀತಿಯಲ್ಲಿ ಸಮಸ್ಯೆ ಈ ರೀತಿಯಾಗಿರ್ತ ಮಾತು ಕೂಡ ಕೇಳಿ ಬರ್ತಾ ಇದೆ. ಖಂಡಿತವಾಗಿ, ಯಾಕಂತಂದ್ರೆ ಈ ತರ ಒಂದು ಸಮಸ್ಯೆಗಳನ್ನು ಇವರೇ ಸೃಷ್ಟಿ ಮಾಡಿದ್ರೆ ಜನರು ರೋಸಿ ಹೋಗ್ತಾರೆ. ಕಟ್ಟೆ ಕಡೆಗೆ ಏನು ಹೇಳ್ತಾರೆ ಅಂತಂದ್ರೆ, ಇದ್ರಿಗಿಂತ ನಮ್ಮ ಪ್ರೈವೇಟ್ ಆಸ್ಪತ್ರೆನಾಗ 100-200 ಖರ್ಚು ಮಾಡಿಕೊಂಡು ಇದು ಮಾಡ್ಕೊಂಡು ಬರೋಣ ಅಂತ ಹೇಳ್ತಾರೆ. ಅಂತ ಮನೋಭಾವನೆ ಇರ್ತದೆ. ಇವರು ಜನರಲ್ಲಿ ಒಂದು ಅಂತ ಮನೋಭಾವನೆಯನ್ನು ಹುಟ್ಟು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಇವರು.
ಇವರು ಏನಂತಂದ್ರೆ ಈ ಇಂಥ ವ್ಯವಸ್ಥೆ ಮುಂದುವರೆದ್ರೆ ಖಾಸಗೀಕರಣವನ್ನು ಮಾಡಿ ಅಂತ. ಸೊ ಈ ಹಿಂದೆ ಸರ್ಕಾರಿ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಕುರಿತಾಗಿ ನಾವು ಮಾತಾಡಿದಾಗ ಕೂಡ ಇದೇ ವಿಚಾರವನ್ನ ತಿಳಿದುಪಟ್ವಿ. ಸೊ ಅಲ್ಲಿರ್ತಕ್ಕಂಥ ವೈದ್ಯರ ಸ್ಪಂದನ ವಾಹಿನಿಯೊಂದಿಗೆ ಹಂಚಿಕೊಂಡ್ರು, ಸರ್ ನಾವು ಒಂದು ಸ್ಕ್ಯಾನಿಂಗ್ ಮಿಷನ್ಗೋಸ್ಕರ 4 ತಿಂಗಳಿಂದ ವೈಟ್ ಮಾಡ್ತಾ ಇದ್ದೇವೆ, ಸರ್ಕಾರ ಒದಗಿಸ್ತಾ ಇಲ್ಲ. ಇವತ್ತು ಬಹುಶಃ ಆಸ್ಪತ್ರೆಗಳ ಖಾಸಗೀಕರಣಕ್ಕೋಸ್ಕರ ಮಾನವೀಯತೆಯನ್ನ ಮರೆತು ಸರ್ಕಾರದಕ್ಕೋಸ್ಕರ ಸರ್ಕಾರ ನಮ್ಮನ್ನು ಉದ್ಧಾರ ಮಾಡ್ತದೆ ಅಂತ ನಂಬಿ ಇವತ್ತು ಏನು ಬಡವರು ಬರ್ತಾ ಇದ್ದಾರೆ ಅವರ ಬಾಳನ್ನು ಹಾಳು ಮಾಡ್ತಾ ಇದೆ ಇವತ್ತಿನ ಆಸ್ಪತ್ರೆಗಳು ಅಂತ. ಉಡುಪಿ ಹೆರಿಗೆ ಆಸ್ಪತ್ರೆ ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು, ನೀವು ಹೇಳಿದ್ರೀಗ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಅಂತೇಳಿ. ಯು ಟಿ ಖಾದರ್ ಅವರು ಆರೋಗ್ಯ ಸಚಿವರು ಆಗಿದ್ದ ಸಮಯದಲ್ಲಿ 1.5 ಕೋಟಿ 1.08 ಕೋಟಿ ಸ್ಯಾಂಕ್ಷನ್ ಮಾಡಿದರು. ಇವರು ಇಷ್ಟರವರೆಗೆ ಆ ದುಡ್ಡನ್ನು ತೆಗಲಿಲ್ಲ. ಆ ದುಡ್ಡನ್ನು ತೆಗೆದು ಇವರು ಅಲ್ಲಿ ಬೇಕಾದ ಯಂತ್ರೋಪಕರಣ ಬೇಕಾದ ಒಂದು ರಿಪೇರಿ ಮಾಡ್ತಿದ್ರೆ ಅದನ್ನು ಖಾಸಗೀಕರಣಕ್ಕೆ ಕೊಡುವಂಥ ಪ್ರಮೇಯ ಬರ್ತಾ ಇರಲಿಲ್ಲ. ಇವ್ರು ಯಾಕೆ ತಗೊಳ್ಳಿ ಆ ದುಡ್ಡು ಇವತ್ತಿಗಿದೆ, ಈಗೆಲ್ಲ ವಾಪಸ್ ಹೋಗಿದಿರ್ಬೇಕು. ಆ 1.08 ಕೋಟಿ ಎಷ್ಟು ದುಡ್ಡದು, ಅದನ್ನು ಉಪಯೋಗ ಮಾಡ್ಬೋದಿತ್ತಲ್ಲ ಇವರು. ತಮ್ಮ ಪ್ರಣಾಳಿಕೆಗಳಲ್ಲಿ ಮತ್ತು ಸಂಸತ್ನಲ್ಲಿ ಇಂತಿಷ್ಟು ಸ್ಯಾಂಕ್ಷನ್ ಮಾಡಿದ್ದೇವೆ ಅಂತ ಮಾತ್ರ ಹೇಳ್ತಾರೆ. ನಡುವೆ ಇನ್ನೊರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹೇಳಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೂಜಾರಿ ದೊಡ್ಡನಗುಡ್ಡೆ. ಹೇಳಿ 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 ಪೂಜಾರಿ ಅವರೇ. ರವಿಶೆಟ್ಟರ್ ಹತ್ರ ಮಾತಾಡಬೇಕಿತ್ತು. ಎಸ್ ಎಸ್ ನಮಸ್ತೆ, ಮಾತಾಡಿ ಗುರು ಪೂಜಾರಿ ಅವರೇ. ನಮಸ್ಕಾರ ರವಿಣ್ಣ. ನಮಸ್ತೆ ನಮಸ್ತೆ ಅಣ್ಣ ನಮಸ್ತೆ. ವಿಷಯ ಏನಂತ ಹೇಳಿದ್ರೆ, ಅಂಗವಿಕಲರ ಬಗ್ಗೆ ನಾವು ಏನು ಮಾತಾಡಲು ಕಾಣುವುದಿಲ್ಲ. ಗವರ್ಮೆಂಟ್ ಆಸ್ಪತ್ರೆಗೆ ನಾವು ಹೋದ್ರೆ ಗುರುವಾರ ನೀವು ಬನ್ನಿ ಅಂತ ಹೇಳಿದ್ರೆ ನಾನು ಎಷ್ಟು ದಿನ ಅಂತ ಗುರುವಾರ ಹೋಗ್ಬೋದು? ಇಲ್ಲ ಅಣ್ಣ, 3 ಚಕ್ರದ ವಾಹನಕ್ಕೆ ಅರ್ಜಿ ಮಾಡಿದ್ದೇನೆ. ಅದು ಮುನ್ಸಿಪಾಲಿಟಿಗೆ ಹೋದ್ರೆ ನಿಮ್ಗೆ 70% ಅಂಗವಿಕಲ ಬೇಕಂತ ಹೇಳ್ತಾರೆ. ನನಗೆ ಕೊಟ್ಟದ್ದು 60%. ಆದ್ರಿಂದ ಸೊಂಟದಿಂದ ಕೆಳಗೆ ನನ್ನ ಕಾಲಿಲ್ಲ ಅಂತ ರವಿಚಂದ್ರಿಗೆ ಗೊತ್ತು. ನಿಮ್ಮನ್ನ ನೋಡಿದ್ದೇನೆ ನಾನು ಗುರುವಣ್ಣ. ನಿಜವಾದ ಅಂಗವಿಕಲ ಗುರು ಪೂಜೆ ಅಂತ ಗೊತ್ತುಂಟಲ್ಲ? ಹೌದು, ಖಂಡಿತವಾಗಿಯೂ ಗೊತ್ತು ಗುರುವಣ್ಣ. ಇದು ನನಗೆ ಇಲ್ಲಿವರೆಗೆ ಈ ಒಂದು ಸಮಸ್ಯೆ ಗೊತ್ತಿಲ್ಲದೆ ಇರೋದು ಅಥವಾ ನಾನು ತಿಳ್ಕೊಳ್ಳದೆ ಇರೋದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಗೊತ್ತಿಲ್ಲದೆ ಇರೋದಕ್ಕೆ ನೀವು ಗಮನಕ್ಕೆ ತಂದಿದ್ದೀರಾ. ಖಂಡಿತವಾಗಿಯೂ ಇದನ್ನು ತಕ್ಷಣವಾಗಿ ನಾಳೆನೇ ನಿಮ್ದು ಇದು ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ನಾನು ಖಂಡಿತ ಗಮನ ಹರಿಸ್ತೀನಿ ಅಣ್ಣ. ಇದರ ಬಗ್ಗೆ ನಾನು ವೇದಿಕೆ ವೇದಿಕೆಯ ಮೇಲೆ 3 ಜನರಿಗೂ ಸಹ ನನ್ನ ನಮಸ್ಕಾರ. ಯಾಕಂದ್ರೆ ಇದು ನೀವು ಒಂದು ಇನ್ಕ್ವೈರಿ ಮಾಡಬೇಕು. ಖಂಡಿತ ಅಣ್ಣ, ಖಂಡಿತವಾಗಿಯೂ ನಾವು ಇಲ್ಲಿ ನಮ್ಗೆ ಇವತ್ತಿನ ದಿನಗಳಲ್ಲಿ ಸಂಘಟನೆಗಳನ್ನು ಗೌರವಿಸ್ತಾ ಇದ್ದಾರೆ ಜನ, ಸಂಘಟನೆಗಳನ್ನ ಇದು ಮಾಡ್ತಾ ಇದಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇದಂತ ಹಲವಾರು ನಮ್ಗೆ ಈ ತರ ಇದೆ, ನಮ್ಗೆ ಈ ತರ ಇದೆ, ನಮ್ಗೆ ಈ ತರ ಇದೆ. ಗುರು ಪೂಜಾರಿ ಅವರೇ ಇದೀಗ ನಿಮ್ಮ ನಂಬರ್ ಅನ್ನ ಈ ಹಿಂದೆ ತೆಗೆದುಕೊಳ್ತಾರೆ. ಸೊ ದಯವಿಟ್ಟು ತಮ್ಮ ನಂಬರ್ ಅನ್ನ ನಮೂದಿಸಿ ಅವ್ರಿಗೆ ಹೇಳಿ. ಇದಾದ ನಂತರ ಸ್ಪಂದನ ವಾಹಿನಿ ಸದಾ ನಿಮ್ಮ ಬೆನ್ನೆಲುಬಾಗಿದೆ. ಸೊ ಚರ್ಚೆಯನ್ನ ಮುಂದುವರಿಸ್ತಾ ಖಂಡಿತ ಅಲ್ಲಿ ತೆಗೆದುಕೊಳ್ತಾರೆ. ಒಂದು ನಿಮಿಷ ದಯವಿಟ್ಟು. ಸೊ ಚರ್ಚೆಯನ್ನ ಮುಂದುವರಿಸ್ತೇವೆ, ತಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಒಂದು ಪುಟ್ಟ ವಿರಾಮದ ನಂತರ ಚರ್ಚೆ ಮುಂದುವರಿಸ್ತೇವೆ. ಹಲೋ, ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಅನಾರೋಗ್ಯ ಭಾಗ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳು ನೊಂದು ಬರುವಂಥ ಜನರಿಗೆ ಇವರಿಂದ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಸರ್ಕಾರವನ್ನು ನಂಬಿರ್ತಕ್ಕಂತಹ ಬಡ ವರ್ಗದ ಬಿಲೋ ಪಾವರ್ಟಿ ಲೈನ್ ಕಾರ್ಯಕರ್ತ ಏನಿದ್ದಾರೆ, ಜನರು ಏನಿದ್ದಾರೆ, ಅವರಿಗೆ ಇವರಿಂದ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಆದರೆ ಹಾಗಾದರೆ ಸರ್ಕಾರಿ ಆಸ್ಪತ್ರೆ ಯಾವುದಕ್ಕೆ? ಸೊ ಇದನ್ನ ಹತೋಟಿಯಲ್ಲಿ ಇಡುವಂತವ್ರು ಯಾರು? ಈ ಪ್ರಶ್ನೆಯನ್ನ ನಾವು ಯಾರ ಬಳಿ ಹೋಗಿ ಕೇಳಬೇಕು? ಯಾವ ಅಧಿಕಾರಿಗಳು ಸ್ಪಂದಿಸ್ತಾರೆ?
ಅನೇಕ ಪ್ರಶ್ನೆಗಳಿವೆ, ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಸೊ ತಮಗಿಬ್ಬರಿಗೆ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರವಿಶೆಟ್ಟಿ ಅವರಲ್ಲಿ, ಸೊ ಅದೇ ರೀತಿಯಾಗಿ ಇನ್ನೊಂದು ಕರೆಯಲ್ಲಿ ಇನ್ನೊಂದು ವಿಚಾರ ಕೂಡ ಬಂತು. 15 ವರ್ಷಗಳಿಂದ ಅವರನ್ನ ಟ್ರಾನ್ಸ್ಫರ್ ಮಾಡಲಿಲ್ಲ, ಯಾಕೆ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅಂತ. ಸರ್ ಇದರಲ್ಲಿ ಏನಂತ ಹೇಳಿದ್ರೆ, ಇದರಲ್ಲಿ ಲಾಬಿ ಇದೆಯೋ ಅಥವಾ ಏನಿದೆಯೋ ಗೊತ್ತಿಲ್ಲ. ಯಾಕೆಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಬರ್ತಾರೆ, ಅವ್ರು ನಮಗೆ ಬೇಕು ಅಂತ ಜನ ಕೇಳ್ತಾರೆ, ಅವನ್ನ ರಾತ್ರಿ ಬೆಳಗಾಗೋದ್ರೊಳಗಡೆ ವರ್ಗಣೆ ಮಾಡಿ ಬೇರೆ ಕಡೆ ಕಳಿಸ್ತಾರೆ. ಬೇರೆ ಇನ್ಯಾವುದೋ ಒಂದು ಅಧಿಕಾರಿ ಬರ್ತಾರೆ, ಅವರು ನಮಗೆ ಬೇಕು ಅಂತ ಜನ ಕೇಳ್ತಾ ಇರ್ತಾರೆ, ಅವ್ರನ್ನ ರಾತ್ರಿ ಬೆಳಗಾಗೋದ್ರೊಳಗೆ ಕಳಿಸುವಂಥ ಉದಾಹರಣೆಗಳು ಭಾಳಷ್ಟು ನಡೀತಾ ಇದೆ ಉಡುಪಿ ಜಿಲ್ಲೆಯಲ್ಲಿ, ಗೊತ್ತಿದೆಯಲ್ಲ ನಿಮಗೆ. ಆದರೆ ಇವರು 15-20 ವರ್ಷ ಇಲ್ಲೇ, ಯಾಕೆ ಅವರಿಗೆ ವ್ಯವಸ್ಥೆ ಏನು? ಅವ್ರಿಗೆ ಏನಾದರೂ ಕ್ಲಿನಿಕ್ಕೆಲ್ಲ ಮಾಡಿಕೊಂಡು ಅವರು ಸುಭದ್ರವಾಗಿ ಕ್ಲೀನಾಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರೋದಾ, ಅಥವಾ ಜನರ ಒಳ್ಳೇದಕ್ಕಾಗಿ ಮಾಡ್ತಾ ಇರುವಂಥದ್ದ? ಸರ್ಕಾರಿ ಯಾವುದೇ ಕಚೇರಿಗಳಂತ ಹೇಳಿದ್ರೆ ಅಲ್ಲಿ ಟ್ರಾನ್ಸ್ಫರ್ ಅನ್ನೋದು ಇದ್ದದ್ದೇ. ಇದು 15-20 ವರ್ಷ ಒಬ್ಬರು ಕೂತ್ಕೊಂಡಲ್ಲೇ ಕೂತ್ಕೋತಾರೆ ಅಂತ ಹೇಳಿದ್ದೆ. ಹೌದಾದರೆ ಆ ಟ್ರಾನ್ಸ್ಫರ್ ಇಲ್ಲ ಅಂತ ಹೇಳಿದರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗ್ತದೆ? ಯಾವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ? ಯಾಕೆ ಜನಪ್ರತಿನಿಧಿಗಳ ಒಂದು ಕಣ್ಣು ಅವ್ರ ಮೇಲೆ ಯಾಕೆ ಬಿದ್ದಿಲ್ಲ? ಯಾಕೆಂದ್ರೆ ಮೇನ್ ಮುಖ್ಯವಾಗಿ ಬೇಕಾಗಿದ್ದು ಆರೋಗ್ಯ, ಆಹಾರ. ಮನುಷ್ಯನಿಗೆ ಎಷ್ಟು ಗಾಳಿ ನೀರು ಇದೆಲ್ಲ ಏನು ಮೂಲಭೂತ ಸೌಕರ್ಯಗಳು ಬೇಕಾದ್ರಲ್ಲಿ ಆರೋಗ್ಯ ಒಂದು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ 20 ವರ್ಷದಿಂದ ಅಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಇದು ಮಾಡುವಂಥದ್ದು, ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಯಾಕೆ ಮಾಡಿಲ್ಲ? ಅಥವಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವ್ರ ಹಿಂದ್ಗಡೆ ಇರುವಂಥ ಒಂದು ಬಲಿಷ್ಠ ಕೈ ಬಿಟ್ಲಿಲ್ವಾ? ಅಥವಾ ಅವ್ರ ಲಾಬಿ ಮಾಡ್ತಾ ಇದೆಯಾ? ಎಸ್ ಎಸ್, ಇದು ಒಂದು ಮಾತಿದೆ. ಒಂದು ಬುಟ್ಟಿಯಲ್ಲಿ ಒಂದು ಟೊಮೆಟೊ ಕೊಳ್ತಿದ್ರೆ ಸಾಕು, ಎಲ್ಲ ಟೊಮೆಟೊವನ್ನ ಕೊಳಿಸಿ ಬಿಡ್ತದೆ. ತಾವೇ ಹೇಳ್ದಾಗೆ ಚಂದ್ರಶೇಖರ್ ಅನ್ನುವಂತ ಒಳ್ಳೆ ಡಾಕ್ಟ್ರೆ, ಆದ್ರೆ ಇಂಥವರಿಂದ ಅವರಿಗೂ ಕೂಡ ಗೌರವ ಇಲ್ಲ. ಇದರ ನಡುವೆ ಅಲ್ಲಿನ ವ್ಯವಸ್ಥೆಗಳು ಯಾವ ರೀತಿ ಆಗಿದೆ ಅಂತ ಅನ್ಸರ್ ಅಹಮದ್ ಅವರಲ್ಲಿ. ವ್ಯವಸ್ಥೆ ಅಂದ್ರೆ ಎಲ್ಲ ಅವ್ಯವಸ್ಥೆ. ವ್ಯವಸ್ಥೆ ಒಂದು ಸರಿಯಾಗಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಒಂದು ಆಂಬ್ಯುಲೆನ್ಸ್ ನಿಲ್ಲಿಸಿದ್ದಾರೆ, ಕನಿಷ್ಠ ಪಕ್ಷ 8 ವರ್ಷ ಆಗಿರ್ಬೋದು ಆಂಬ್ಯುಲೆನ್ಸ್ ನಿಲ್ಲಿಸಿ. ಎಲ್ಲ ಹದಗೆಟ್ಟೋಗಿದೆ, ಅದರಪ್ಪ ಅದು ಚಾಲನಾ ಸ್ಥಿತಿಯಲ್ಲಿಲ್ಲ. ಯಾರೋ ಹೇಳಿದ್ರು 108 ಬಂದ ನಂತರ ಇದನ್ನು ಬದಿಗಿಟ್ಟಿದ್ದಾರೆ ಅಂತಲೇ. ಯಾಕೆ ಇದನ್ನು ಯಾಕೆ 108 ಮಾಡಬಾರ್ದಿತ್ತು? ಇದು ತಾಲೂಕು ಹಾಸ್ಪಿಟಲ್ ಇದಲ್ಲ ಸರ್, 108 ಎಷ್ಟಿರುತ್ತೆ? 108 ಎಮರ್ಜೆನ್ಸಿ ಬೇಕಾದಾಗ ಇದು ಯೂಸ್ ಮಾಡ್ಬೇಕಲ್ವ ಇವರು? ಇದನ್ನು ಯಾವ ರೀತಿ ಅದನ್ನ ಮೂಲೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಅದು ಇಲ್ಲ. ಸಂಪೂರ್ಣ ಅವ್ಯವಸ್ಥೆ ಉಂಟಲ್ಲಿ. ಅಲ್ಲಿ ಶೌಚಾಲಯ ಆದ್ರೂ ಕ್ಲೀನ್ ಆಗಿ, ಶೌಚಾಲಯದ ಒಂದು ಬಹಳ ಒಂದು ವಿಪರ್ಯಾಸ ಅಂತಂದ್ರೆ, ಗಂಡಸರದು ಮತ್ತೆ ಹೆಂಗಸರದು ಒಂದು ಶೌಚಾಲಯ ಇದೆ. ಹೆಂಗಸರ ಶೌಚಾಲಯಕ್ಕೆ ಬಾಗಿಲೇ ಇಲ್ಲ, ನೋಡಿರ್ಬೋದು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಸರಿಯಾಗಿದೆ. ಅದು ಬೋರ್ಡ್ ಒಂದುಂಟು, ಬೋರ್ಡ್ ಒಂದುಂಟು, ಗಂಡಸರ ಶೌಚಾಲಯಕ್ಕೆ ಬಾಗಿಲುಂಟು. ಏನ್ ಸ್ವಾಮಿ ಇದು, ಎಲ್ಲಿವರೆಗಿದೆ? ಚರ್ಚೆಯನ್ನು ಮುಂದುವರಿಸ್ತೇವೆ. ಬಹುಶಃ ಇವತ್ತು ಗಂಭೀರವಾಗಿರತಕ್ಕಂಥ ಸಮಸ್ಯೆ ಅಂತಾನೆ ಹೇಳ್ಬೋದೇನೋ ಇದನ್ನ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾರ್ತಿಕ್ ಅಂತ, ಕುಂದಾಪುರದಿಂದ. ಹೇಳಿ ಹೇಳಿ ಕಾರ್ತಿಕ್ ರವರೆ. ಇವತ್ತು ಪ್ರತಿಭಟನೆ ನಾವು ಕಣ್ಣಾರೆ ನೋಡಿದ್ದೇವೆ. ತುಂಬಾ ಒಂದು ಒಳ್ಳೆಯ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅನ್ಸರ್ ಅಹಮದ್ ಆಗ್ಲಿ, ಅವರ ತಂಡ ಆಗ್ಲಿ, ರವಿ ಶೆಟ್ಟಿ ಆಗ್ಲಿ, ಎಲ್ಲರೂ ಬಂದು ಒಳ್ಳೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಅಲ್ಲಿ ಒಂದು ಇಂಥ ಒಂದು ಅವ್ಯವಸ್ಥೆ ಇದ್ದದ್ದು ನಮಗೆ ಕೂಡ ಅಷ್ಟು ಗೊತ್ತಾಗ್ಲಿಲ್ಲ. ಅದನ್ನು ನಮಗೆ ಒಂದು ತೋರಿಸಿಕೊಟ್ಟು ಒಂದು ಆ ತಂಡ ಒಂದು ಒಳ್ಳೆ ಕೆಲಸ ಮಾಡಿದೆ. ನಿಜವಾಗಿ ಹೇಳ್ಬೇಕಾದ್ರೆ ಅವರು ಇನ್ನು ಮಾಡಿದ್ದು ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಇದಕ್ಕಿಂತ ಜೋರಾಗಿ ಮಾಡ್ಬೇಕಿತ್ತು ಅಂತ ನನ್ನ ಒಂದು ಅನಿಸಿಕೆ. ಇಲ್ಲ ಇದು ಖಂಡಿತವಾಗಿ, ಖಂಡಿತ ಬಹುಶಃ ಚಂದ್ರ ಪೂಜಾರಿ, ರಾಘವೇಂದ್ರ ಶೆಟ್ಟಿ ಅವರಂತಹ ಅನೇಕ ಕಾರ್ಯಕರ್ತರು, ಇನ್ನೂ ಕೆಲವು ಕಾರ್ಯಕರ್ತರು ಹೋಗಿದ್ರೆ ಮತ್ತೆ ಜೋರಾಗಿ ಪ್ರತಿಭಟನೆ. ಇದು ಬರೀ ಅರ್ಧ ಗಂಟೆಯಲ್ಲಿ ಆಗಿರೋದು ಸರ್. ಇದಕ್ಕಿಂತ ಜೋರಾಗಿ ಮಾಡ್ತಿದ್ರೆ ಇನ್ನು ಮುಂದೆ ಏನಾದ್ರೂ ಆಗಿದ್ರೆ ನಮ್ಮ ಲೋಕಲ್ ಕೂಡ ಹೋಗಿ ಕೂಡ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ, ಖಂಡಿತವಾಗಿ ನಾವು ಸಪೋರ್ಟ್ ಮಾಡ್ತೇವೆ ಅವರಿಗೆ. ಎಸ್ ಎಸ್ ಎಸ್, ಕಾರ್ತಿಕ್ ಅವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸರ್ ಇದು ಅವ್ರು ಏನು ಹೇಳಿದ್ರು, ಇದು ಬರೀ ಅರ್ಧ ಗಂಟೆಯಲ್ಲಿ ಒಂದು ಫೋನಿನ ಮುಖಾಂತರ ನಾವು ಅಲ್ಲಿ ವಿಚಾರಿಸ್ಲಿಕ್ಕಾಗಿ ಹೋದವರು. ನಾವು ಯಾವುದೇ ಪ್ರತಿಭಟನೆಗೆ ಹೋದವರಲ್ಲ, ವಿಚಾರಿಸಕ್ಕೆ. ಯಾಕಂದ್ರೆ ಪ್ರತಿಭಟನೆಗೆ ಹೋಗುದಾದ್ರೂ ನಾವು ಒಂದು ಅದಕ್ಕೆ ಆದಂತ ಒಂದು ನಿಯಮದ ಪ್ರಕಾರನೇ ಹೋಗ್ತೇವೆ ನಾವು. ಆದ್ರೂ ನಿಯಮದ ಪ್ರಕಾರ ಹೋಗಿದ್ದೆ ಹೋದ್ರೆ ಏನಾಗ್ತದೆ ಅಂದ್ರೆ, ವಿಷಯ ತಿಳಿಸಿದ್ದೆ ಹೋದ್ರೆ, ಒಬ್ಬರಿಗೆ ಯಾರಿಗಾದ್ರು ತಿಳಿಸಿದ್ದೆ ಹೋದ್ರೆ ಅಲ್ಲಿ ನಾವು ಬರುವಾಗ ಸುಣ್ಣ ಬಣ್ಣ ಮಾಡಿ ರೆಡಿ ಇರ್ತಾರೆ. ಈಗ ಮಿನಿಸ್ಟ್ರು, ಈಗ ನಮ್ಮ ಲೋಕಲ್ಲೇ ಒಬ್ರು, ಅವರು ಕುಂದಾಪುರದವ್ರು ಒಬ್ರು ಹೇಳಿದ್ರು, ನಮಗೆ ಇಲ್ಲಿಯ ವಿಷಯಗಳು ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಈ ಯಾರೋ ಮಿನಿಸ್ಟರ್ ಅಥವಾ ಇವ್ರು ಯಾರೋ ಸ್ವಲ್ಪ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನ ಇದು ಮಾಡಿದವರಲ್ಲ, ಒಂದು ಸ್ವಲ್ಪ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗುವಂಥವ್ರು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅಲ್ಲಿಗೆ ಬೇರೆ ಯಾರ್ದಾದ್ರು ಒಂದು ನಾಯಕರುಗಳು ಯಾರೋ ಬಂದು ಹೋಗುವಾಗ ಅವರು ಸುಣ್ಣ ಬಣ್ಣ ಬಳಿದು ಅಲ್ಲಿಗೆ ಏನು ಅವರು ಬಂದು ಹೋಗುವ ದಾರಿ ಏನಿದೆಯೋ ಅದಕ್ಕೆ ರೆಡ್ ಕಾರ್ಪೆಟ್ ಹಾಕಿಟ್ಟಿರ್ತಾರೆ. ಹಾಗಾಗಿ ಅದು ಭಾಳ ಪ್ರಸಿದ್ಧವಾದ ಒಂದು ಆಸ್ಪತ್ರೆ ಥರ ಕಾಣಿಸುತ್ತೆ. ಆದರೆ ನಿಜವಾದ ನರಕಯಾತನೆ ಗೊತ್ತಾಗುವುದು ಮಾಮೂಲು ಒಬ್ಬ ಮನುಷ್ಯನಿಗೆ. ನಾವು ನೇರವಾಗಿ ಅದನ್ನು ನೋಡಬೇಕಂತ ಹೋಗಿದ್ದಕ್ಕೆ ಸಾಲಾಗಿ ಹೀಗೆ ಹೋಗ್ತಾ ಇದ್ದೇವೆ. ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ, ಅಯ್ಯೋ ಸರ್ ನಮ್ದು ಹೀಗಾಯ್ತು ಸರ್, ನಾವು 1 ವರ್ಷದಿಂದ ಅಡ್ಮಿಟ್ ಆಗಿದ್ದೀವಿ ಸರ್, ನನ್ನ ಕಾಲು ಕಟ್ ಮಾಡಿದ್ದಾರೆ ಸರ್ ಬರಲೇ ಇಲ್ಲ, ನಮ್ಮ ಕೈ ಕಟ್ ಮಾಡಿದ್ದಾರೆ ಸರ್ ಬರಲಿಲ್ಲ, ನಮ್ದು ಈ ಥರ ಪ್ರಾಬ್ಲಮ್ ಉಂಟು. ಅಲ್ಲಿ ಪ್ರಾಬ್ಲಮ್ಗಳು ಯಾವ ರೀತಿ ಇದೆ ಅಂದರೆ, ಆ ಜಾಗಕ್ಕೆ ಒಬ್ಬ ಜನಪ್ರತಿನಿಧಿ ಬರಬೇಕು. ಯಾಕಂದ್ರೆ ಅಧಿಕಾರ ಇರುವಂಥ ಜನಪ್ರತಿನಿಧಿಗಳು ಬಂದು
ತಕ್ಷಣ ಅದನ್ನ ಆರ್ಡರ್ ಮಾಡಿ ಅಂತ ಇದು ಮಾಡಿ ಅನ್ನುವಂತ ಒಂದು ಟ್ವಿಟರ್ ಗಳಲ್ಲಿ ಕೆಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಈ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಯಾವಾಗ ಉದ್ಧಾರ ಆಗ್ತದೆ ಅಂತ ಹೇಳಿದ್ರೆ, ರಾಜಕಾರಣಿಗಳಿಗೆ ಅಸ್ವಸ್ಥರಾದ್ರೆ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಬೇಕು ಅನ್ನುವಂತ ನಿಯಮಗಳು ಬರಬೇಕು. ಇವತ್ತು ಸರ್ಕಾರಿಯ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಮಾತ್ರ ಹೋಗ್ಬೇಕು ಅನ್ನೋ ನಿಯಮಗಳು ಬಂದ್ರೆ ಬಹುಶಃ ಎಲ್ಲದೂ ಕೂಡ ಸ್ವಚ್ಛಂದವಾಗಿ ಹೋಗ್ತದೆ ಅನ್ನುವಂತ ಕಾರ್ಯಕ್ರಮ ಮುಗಿಸುವ ಹಂತದಲ್ಲಿದ್ದೇವೆ. ಅನ್ಸರ್ ಅಹಮದ್ ರವರೇ, ತಮ್ಮ ಕಡೆ ಮಾತುಗಳು. ಇಲ್ಲ, ಈ ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಇದೆ, ಇದಕ್ಕೆ ಅಲ್ಲಿಯವ್ರಿಗೂ ಮಾತ್ರ ಹೊಣೆಗಾರದನ್ನ ಹೇಳಲಿಕ್ಕೆ ಬರೋದಿಲ್ಲ. ಉಡುಪಿಯ ಡಿ ಎಚ್ ಓರಾಗಿರ್ಬೋದು, ಉಸ್ತುವಾರಿ ಮಂತ್ರಿಗಳವರೆಗೂ ಎಲ್ಲರೂ ಹೊಣೆಗಾರರಾಗ್ತಾರೆ. ಡಿ ಎಚ್ ಮೇಡಮ್ಗೆ ನಾವು ಒಂದೂವರೆ ಗಂಟೆಗೆ ಈ ವಿಷಯದಲ್ಲಿ ಅಲ್ಲಿ ಇದೆಲ್ಲ ಸಮಸ್ಯೆ ಆದಾಗ ಡಿ ಎಚ್ ಮೇಡಮ್ಗೆ ಫೋನ್ ಮಾಡಿ ನಾನೇ ಫೋನ್ ಮಾಡಿ ವಿಷಯ ತಿಳಿಸಿದ್ದೇನೆ, ಹೀಗೀಗೆ ಆಗ್ತಾ ಉಂಟು ಮೇಡಮ್ ಅಂತೇಳಿ. ಸಂಜೆಗೆ ಹೋದಿ ನಾವು ಪೊಲೀಸ್ನವರಲ್ಲಿ ಒಟ್ಟಾದಾಗ ಎಲ್ಲರತ್ರ ಹೇಳಿದ್ರು, ನಾವು ಡಿ ಎಚ್ ಓ ಮೇಡಮ್ನ ಗಮನಕ್ಕೆ ತಂದಿದ್ದೇವೆ ಹೇಳಿದಾಗ ಕೇಳಿದಾಗ ಮತ್ತೆ ಡಿ ಎಚ್ ಓ ಮೇಡಮ್ ಅಲ್ಲಿ ನನ್ನ ಗಮನಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ಅವ್ರದ್ದು ಸ್ವಲ್ಪ ಬೇಜವಾಬ್ದಾರಿತನ ಇದೆ. ಹಾಗಾಗಿ ಇದು ಕೇವಲ ಅಲ್ಲಿಯ ಕುಂದಾಪುರ ಸರ್ಜನ್ ಮೇಲೇ ಗೂಬೆ ಓರಿಸೋದು ಸರಿ ಅಂತ ನಾನು ಕಾಣಿಸೋದಿಲ್ಲ. ಸಂಬಂಧಪಟ್ಟ ಯಾರ್ಯಾರು ಇದ್ದಾರೆ ಎಲ್ಲರೂ ಸಹ ಕೈ ಜೋಡಿಸಿ ಆ ಕುಂದಾಪುರದ ಒಂದು ತಾಲೂಕು ಆಸ್ಪತ್ರೆ ಏನಿದೆ ಅದು ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಎಲ್ಲ ಆಸ್ಪತ್ರೆಯಲ್ಲಿ ಇಂದ ಒಂದು ಸರ್ವಶ್ರೇಷ್ಠ ಆಸ್ಪತ್ರೆ ಅನ್ನುವಂಥ ಒಂದು ಹೆಮ್ಮೆಯನ್ನು ಗಳಿಸ್ಬೇಕಂತ ನನ್ನೊಂದು ಆಶಯ. ಎಸ್, ಈ ಭಾಗದ ಜನತೆಗೂ ಕೂಡ ಖಂಡಿತ ಸಂತೋಷವಾಗ್ತದೆ. ಸೊ ರವಿಶೆಟ್ಟಿ ಅವರೇ, ಮೊದಲಿಗೆ ನಾನೀಗ ಹೇಳೋದಂತ ಹೇಳಿದರೆ, ನಾವು ಯಾರೇ ಡಾಕ್ಟ್ರ ವೈರಿಗಳಲ್ಲ. ನಾವು ಡಾಕ್ಟ್ರಿಗೆ ಏನಾದರೂ ಸಮಸ್ಯೆ ಇದೆ ಅಂತೇಳಿದ್ರೆ ನಾವು ಖಂಡಿತವಾಗಿ ಧಾವಿಸ್ತೇವೆ ನಾವೆಲ್ಲರೂ, ಯಾಕೆಂದರೆ ನಮ್ಮಲ್ಲಿ ಡಾಕ್ಟ್ರ್ ಕೂಡ ಅವರು ಒಂದು ಕಾರ್ಮಿಕರಾಗಿರೋದ್ರಿಂದ ಅವ್ರಿಗೆ ಇದು ಮಾಡ್ತೇವೆ. ಆದರೆ ದುಷ್ಟಜನ ಮತ್ತು ಭ್ರಷ್ಟಜನ ಏನಿದ್ದಾರೋ ಅದರಲ್ಲಿ ಅವರು ಯಾರೇ ಆಗಿದ್ದರೂ ಖಂಡಿತವಾಗಿಯೂ ನಾವು ಇದು ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಇವರು ಎಚ್ಚೆತ್ತುಕೊಂಡು ತಕ್ಷಣ ಎಚ್ಚೆತ್ತುಕೊಳ್ದೇನೆ ಇವರದ್ದು ನಮಗೆ ಪವರ್ ಉಂಟು ಅದುಂಟು ಇದು ಅಂತ ಅವ್ರು ಹೋಗಿದ್ದೇ ಹೋದಾದರೆ, ನಾವು ಮುಂದಿನ ದಿನಗಳಲ್ಲಿ ಅವರ ಆಸ್ಪತ್ರೆಗಳು, ಅವರ ವೈಯಕ್ತಿಕ ಹಾಸ್ಪಿಟ್ಲ್ಗಳು, ಖಾಸಗಿ ಸಂಬಂಧಪಟ್ಟಿದ್ದು ಯಾವುದಿದೆ, ಎಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾವು ಸ್ಪಿಂಗ್ ಆಪರೇಷನ್ ಅಥವಾ ಇನ್ನೊಂದು ಇದು ಮತ್ತೊಂದರಲ್ಲೂ ನಾವು ಕಂಡುಹಿಡಬೇಕಾಗ್ತದೆ. ಮತ್ತು ಅವರು ಎಷ್ಟು ಶುದ್ಧವಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಅದನ್ನು ನಾವು ಜನಗಳ ಮುಂದೆ ಮತ್ತು ಕಾನೂನಿನ ಮುಂದೆ ನಾವು ಅದನ್ನು ತರುವಂಥ ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ಆಗಿರೋದನ್ನು ಅವಮಾನವೋ ಅಥವಾ ಇನ್ನೊಂದೋ ಏನೋ ತಿಳಿದೇನೆ, ಎಚ್ಚೆತ್ತುಕೊಂಡು ಇವರು ಬಡವರಿಗಾಗಿರುವಂಥ ಈ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇರುವ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಜನರಿಗೆ ತಲುಪಿಸುವಂಥ ಕೆಲಸನ ಡಾಕ್ಟ್ರ್ಗಳಾಗಿರ್ಬೋದು, ನಮ್ಮ ಡಿ ಎಚ್ ಓ ಮೇಡಮರಾಗಿರ್ಬೋದು ಅಥವಾ ಇನ್ನು ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು, ತಕ್ಷಣವಾಗಿ ಎಚ್ಚೆತ್ತುಕೊಂಡು ಆಸ್ಪತ್ರೆಯನ್ನು ನಿರ್ಲಕ್ಷಿಸದೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ರೀತಿಯ ಪ್ರತಿಭಟನೆಗಳು ಆಗಬಾರ್ದು, ಆ ರೀತಿಯಲ್ಲಿ ಅವರು ನೋಡ್ಕೋತಾರೆ ಅಂತ ತಿಳ್ಕೊಂಡಿದ್ದೇವೆ. ಅಕಸ್ಮಾತ್ ನೋಡಿಲ್ಲ ಅಂತ ಹೇಳಿದ್ದೆ ಹೋದರೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡೋದಕ್ಕಾಗಿ ನಾವು ಇಡೀ ಕುಂದಾಪುರ ಮತ್ತು ಉಡುಪಿಯ ಜಿಲ್ಲಾ ಜನತೆಯಲ್ಲಿ ಆದಷ್ಟು ಜನ ನಮ್ಮ ಕಾರ್ಯಕರ್ತರುಗಳನ್ನು ಸೇರಿ ನಾವು ಅಲ್ಲಿ ಖಂಡಿತವಾಗಿ ಅದು ಸರಿಯಾಗುವವರೆಗೆ ಹೇಳುವಂಥ ಒಂದು ಪರಿಸ್ಥಿತಿಯೇ ಇಲ್ಲ. ಖಂಡಿತವಾಗಿ ಅಲ್ಲಿ ಕೂತ್ಕೊಂಡು ಅದನ್ನು ಸರಿ ಮಾಡಿಸೋದಕ್ಕೆ ನಾವು ಖಂಡಿತವಾಗಿ ಇದು ಮಾಡ್ತೇವೆ. ಅಕಸ್ಮಾತ್ ಅದಕ್ಕೆ ಅವರು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದೆ ಹೋದಾದರೆ ಅವ್ರಿಗೆ ಆಗುವುದಿಲ್ಲ ಅಂತ ಹೇಳಿ ಬೀಗ ಹಾಕುವಂಥ ಕೆಲಸನ ಅವ್ರು ಮಾಡಲಿ. ಯಾಕಂದರೆ ಸಾರ್ವಜನಿಕರಿಗೆ ಸಿಗದೇ ಇದ್ದ ಆ ಹಾಸ್ಪಿಟ್ಲ್ ಬೇರೆ ಏನು ಬೇಡವೇ ಬೇಡ, ಜನಗಳಿಗೆ ಆಗದೆ ಇದ್ದಿದ್ದು ಅವರು ಸಂಬಳಕ್ಕಾಗಿ ಬೇಡ. ರೋಗವನ್ನು ಇವೇ ಹುಟ್ಟು ಆಸ್ಪತ್ರೆಗಳೇ ಹುಟ್ಟು ಹುಳ ಅಲ್ಲಿ ನೀರಲ್ಲಿ ಹುಳ ಬಳ 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 ಹೊಡೆದಾಡ್ತಾ ಇದೆ ಸರ್. ಅಂದರೆ ಇವರು ಸ್ವಚ್ಛ ಭಾರತ್ ಅಂತ ಬಿಟ್ಟು ಸರ್ಕಾರ ಎಷ್ಟು ಹಣಗಳನ್ನು ಇದು ಮಾಡ್ತಾ ಇದೆ ಯಾರಿಗೆ ಸರ್? ನನಗೆ ನಿಮಗೆ ಮಾತ್ರ ಸ್ವಚ್ಛ ಭಾರತ ಯಾಕೆ? ಸರ್ಕಾರಿ ಹಾಸ್ಪಿಟ್ಲ್ಗಳಿಗೆ ಸ್ವಚ್ಛ ಭಾರತ ಬೇಡವಾ? ಯಾಕೆ ಅದನ್ನ ಆಚರಣೆ ಅವರು ಮಾಡ್ತಾ ಇಲ್ಲ? ಮೊದಲು ಅವರು ಮಾಡಿ ನಮಗೆ ಹೇಳಬೇಕು. ಸರ್ಕಾರಗಳೇ ಈ ರೀತಿ ಮಾಡ್ತಾ ಇದ್ದಿದ್ದೆ ಹೋದಾದ್ರೆ ನಮಗೆ ಹೇಳಲಿಕ್ಕೆ ನೈತಿಕತೆ ಇದೆಯಾ ಅವರಲ್ಲಿ? ನಾವು ಇವತ್ತು ಏನಾದರೂ ಒಂದು ಕವರ್ ಏನಾದರೂ ಬಿದ್ದಿದ್ದೆ ಹೋದ್ರೆ ನನ್ನ ಕಾರ್ನಲ್ಲಿ ನೋಡಿದ್ರೆ ಇಷ್ಟಿದೆ, ಯಾಕೆಂತೇಳಿದ್ರೆ ನಾವು ತಿಂದಿದ್ದೆಲ್ಲ ಅದರಲ್ಲಿ ಇಟ್ಕೊಂಡು ಒಂದು ಕಡೆ ಹಾಕುವಂಥ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಆದರೆ ಈ ಥರ ಸರ್ಕಾರಿ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಈ ಕೆಲಸನ? ಯಾಕೆ ಇದನ್ನು ಬೇಕಂತ ಮಾಡ್ತಾ ಇರುವಂಥ ಉದ್ದೇಶವ ಅಥವಾ ಇವರಿಗೆ ಅದು ಕಾಣಿಸ್ತಾ ಇಲ್ವಾ? ಇದು ಬೇರೆಯವ್ರಿಗೆ ಮಾತ್ರವ? ಅವರಿಗೆ ಪಾಲನೆ ಇಲ್ವಾ? ಇದು ಬೇಕು. ಯಾಕೆಂದರೆ ಅದು ಬಿಟ್ಕೊಂಡು ಹೋರಾಟನ ಹತ್ತಿಕ್ತೇವೆ ನಾವು ಹೋರಾಟ ಮಾಡಲಿಕ್ಕೆ ಬಿಡೋದಿಲ್ಲ. ಇವರೇನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಹೋರಾಟ ಇದೆಯಲ್ಲ ಸರ್, ಬ್ರಿಟಿಷನ್ನು ಓಡಿಸಿರೋದು ನಮ್ಮ ಇದರಿಂದ ಭಾರತದಿಂದ ಬ್ರಿಟಿಷನ್ನು ಓಡಿಸಿರೋದು ಹೋರಾಟ. ಹೋರಾಟದ ಕಿಚ್ಚು ಇದೆಯಲ್ಲ, ಬಹಳ ದೊಡ್ಡ ಕಿಚ್ಚು. ಅದನ್ನು ಹೋರಾಟವನ್ನು ಹತ್ತಿಕ್ಕುವ ಬದಲಿಗೆ ಇವತ್ತು ಹೋರಾಟ ಮಾಡಿದ ನಂತರವೇ ನಾವು ಸ್ಪಂದಿಸಬೇಕಾಗಿತ್ತಲ್ಲ ಅನ್ನುವಂತಹ ಬೇಸರದ ಸಂಗತಿ ಅವರಲ್ಲಿ ಇರಬೇಕು ಅಂತ. ಸೊ ಅದನ್ನ ಬೇಸರ ಸಂಗತಿಯಲ್ಲಿ ಇದ್ದು ತಕ್ಷಣ ಅದನ್ನು ತಿದ್ದುಕೋಬೇಕು. ತಿದ್ದುಕೊಂಡಿಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ಖಂಡಿತವಾಗಿಯೂ ಮುಂದೊಂದು ದಿನ
ಅದು ಯಾವಾಗ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಅವ್ರಿಗೆ ಒಂದು ವಾರ ಸಮಯ ಕೊಟ್ಟಿದೆ, ಒಂದು ವಾರದೊಳಗಡೆ ಅವರಿದ್ದು ಕ್ಲೀನ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ವಾರದಲ್ಲೂ ಅದು ಅದೇ ರೀತಿ ಕಂಟಿನ್ಯೂ ಆಗಿದೆ ಹೌದಾದ್ರೆ ನಾವು ಕಾನೂನಿನ ಪ್ರಕಾರವಾಗಿ ಇವತ್ತೇನೋ ಹೋಗಿದ್ದಕ್ಕೆ ನಮ್ಮ ಕೆಲವರಿಗೆಲ್ಲ ಇದಾಗಿರ್ಬೋದು, ಏನಪ್ಪ ತಕ್ಷಣಕ್ಕೆ ಬಂದರು ಈ ರೀತಿ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಕಾನೂನು ಪ್ರಕಾರನೇ ಹೋಗಿ ಕೂತ್ಕೋತೇವೆ. ಯಾಕಂದರೆ ಜನಗಳಿಗೆ ಸರಿಯಾದ ಒಂದು ಇದು ಸಿಗುತ್ತೆ, ನಮ್ಮ ಬಡ ಜನಗಳ ಕೈಗೆ ಯಾರಾದರೂ ಇದು ಮಾಡಿದ್ದೆ ಹೌದಾದ್ರೆ ಅವ್ರು ಎಷ್ಟೇ ಪ್ರಭಾವಗಳಿಗಾದರೂ ನಾವು ಅದಕ್ಕೆ ಯಾವುದೇ ರೀತಿ ಇದು ಮಾಡೋದಿಲ್ಲ. ಯಾಕಂದರೆ ನಮಗೂ ಒಂದು ಪ್ರಭಾವ ಇದ್ದೇ ಇರ್ತದೆ, ಅವ್ರು ಎಷ್ಟೇ ದೊಡ್ಡ ಪ್ರಭಾವಿಗಳಾದರೂ ನಮಗೂ ಒಂದು ಇರ್ತದೆ. ನಮಗೆ ಅಂದರೆ ವಿರೋಧ ಪಕ್ಷದ ಬಗ್ಗೆ ಮಾತಾಡಿದ್ರು ಆಡಳಿತ ಪಕ್ಷದ ಬೆಂಬಲ ಕೊಡ್ತಾರೆ, ಆಡಳಿತ ಪಕ್ಷದ ಬಗ್ಗೆ ಮಾತಾಡಿದ್ರು ವಿರೋಧ ಪಕ್ಷದ ಬೆಂಬಲ ಕೊಡ್ತಾರೆ. ಯಾಕಂದರೆ ನಾವು ಮಾಡ್ತಾ ಇರೋದು ಸತ್ಯಕ್ಕಾಗಿ ಹೋರಾಟ. ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಕಡೆಯದಾಗಿ ಇನ್ನೊಂದು ಕರೆ ಇದೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಂಕರ್ ಉಡುಪಿಯಿಂದ. ಹೇಳಿ 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 ಶಂಕರ್ ಅವರೇ. ನಾನು ಬೇರೆ ಏನು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ. ಈಗ ವರ್ಗಾವಣೆ ಬಗ್ಗೆ ಮಾತಾಡಿದಿರಲ್ಲ, ಈ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಾಗುದಿಲ್ಲ. ಯಾರು ಜನರ ಸೇವೆ ಒಂದು ಒಳ್ಳೆ ರೀತಿಯಲ್ಲಿ ಯಾರೇ ಜನರಿಗೆ ಅನುಕೂಲ ಆಗುವಂತ ಒಂದು ಯಾರಾದ್ರೂ ಇದ್ರೆ ಅವರನ್ನು ಒಂದೆರಡು ಮೂರು ತಿಂಗಳ ಒಳಗೆ ಟ್ರಾನ್ಸ್ಫರ್ ಮಾಡಿ ಆಗ್ತದೆ. ಜನರೇ ಅವರನ್ನ ಕಳಿಸಬೇಡಿ ಅಂತ ಪ್ರತಿಭಟನೆ ಮಾಡಿದ್ರು ಕೂಡ ಅವರನ್ನ ವರ್ಗಾವಣೆ ಮಾಡ್ತಾರೆ. ಮಾಡಿದ್ರು ಕೂಡ ಅವರನ್ನು ಎಷ್ಟು ಒಂದು ಕಾರಣ ಕೊಟ್ಟು ಅವರಿಗೆ ಪ್ರಮೋಷನ್ ಏನಾದ್ರೂ ಕೊಟ್ಟು ಕಳಿಸ್ತಾರೆ, ಕೊಟ್ಟು ಕಳಿಸ್ತಾರೆ. ಈಗ ನಮ್ಗೆ ಬೇಡ ಅಂತ ಹೇಳಿದ್ರೆ ಅವರನ್ನು ಟ್ರಾನ್ಸ್ಫರ್ ಮಾಡುದಿಲ್ಲ. 15 ವರ್ಷ ಹೋಗ್ಲಿ, ಅವ ಅಲ್ಲೇ ಅಪಾಯಿಂಟ್ಮೆಂಟ್ ಆಗಿ ನಿವೃತ್ತಿ ಅಲ್ಲೇ ಬೇಕಾದ್ರೆ ಆಗ್ಲಿ. ಒಟ್ಟಾರೆ ಆಗಿ ಭ್ರಷ್ಟಾಚಾರಿಗಳಿಗೆ ಮಾತ್ರ ಇದೀಗ ಬದುಕಲಿಕ್ಕೆ ಸಾಧ್ಯ ಅಂತ. ತಮ್ಮ ಕರೆಗಾಗಿ ಧನ್ಯವಾದಗಳು. ಸೊ ತಾವಿಬ್ಬರು ಕೂಡ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀರಾ, ತಮಗೂ ಕೂಡ ಧನ್ಯವಾದಗಳು. ಇದೇ ರೀತಿಯಾಗಿ ತಮ್ಮ ಹೋರಾಟ ಕೂಡ ಮುಂದುವರಿತಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಒಟ್ಟಾರೆ ಆಗಿ ಇವತ್ತಿನ ಪರಿಸ್ಥಿತಿ, ಕುಂದಾಪುರ ಆಸ್ಪತ್ರೆಯ ಪರಿಸ್ಥಿತಿ ನಿಜಕ್ಕೂ ಕೂಡ ಡ್ರೈನೇಜ್ ಏರಿಯಾದಂತಾಗಿದೆ. ಈ ಭಾಗದಲ್ಲಿ ಅನೇಕ ಪ್ರಭಾವಿ ಶಾಸಕರು ಇದ್ದಾರೆ, ಗೋಪಾಲ್ ಪೂಜಾರಿ, ಕೋಟ ಶ್ರೀನಿವಾಸ್ ಪೂಜಾರಿ, ಹಾಲಾಡಿ ಅವರು ಅಥವಾ ಜಯಪ್ರಕಾಶ್ ಹೆಗ್ಡೆ. ಸೊ ಇವರೆಲ್ಲರೂ ಕೂಡ ಪ್ರಭಾವಿ ನಾಯಕರು ಇರ್ತಕ್ಕಂತಹ ಒಂದು ತಾಲೂಕಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕೇವಲ ಎಲೆಕ್ಷನ್ ಮಾತ್ರ ತಮ್ಮ ಗುರಿಯಾಗಿರದೆ ಅಲ್ಲಿನ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವತ್ತ ತಾವೆಲ್ಲರೂ ಕೂಡ ಮುಂದಾಗಿ ಅಂತ ಕೇಳಿಕೊಳ್ತಾ ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಬಿಸಿ ಸುದ್ದಿಯೊಂದಿಗೆ ಚರ್ಚೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇವೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.